ವಿಷಲ್ ಕೇಳ್ತಾ ಇಲ್ವೇನೋ? ಕೇಳ್ತಾ ಇದೆ ಸರ್. ಈ ಕಣು ಇಲ್ಲಿ ಬಂದ್ರೆ ಹಾಕಿ ಯಾವ್ದು ಜಾಗನೇ ಇಲ್ವಲ್ಲ ಹೋಗಿ. ಮೇನ್ ಗೇಟ್ ಕಡೆ ಬೇಡ ಕಣು, ಮೇನ್ ಗೇಟ್ ಕಡೆ ಕಾಯ್ತಾ ಇರ್ತಾರೆ. ಈ ಕಡೆ ಬಾ, ಹಿತ್ಲ ಕಡೆ ಗೋಡೆ ಆಡ್ಬಿಡೋಣ. ಗೋಡೆ ಅಟ್ಟದ್ದು ಪರವಾಗಿಲ್ಲ ಬಾ, ನೋಡು ಸಿಕ್ಕಿದ್ರೆ. ಕಳ್ರು ಎಲ್ಲಿ ಹುಡುಕಿದ್ರು ಸಿಕ್ಲಿಲ್ಲ ಸರ್. ಮೇನ್ ಗೇಟ್ ಕಡೆ ಬಂದೋಬಸ್ತ್ ಎಲ್ಲ ಹಾಜರಿ ಇದೆ ಸರ್, ಅಲ್ಲಿ ಎಲ್ಲೂ ಹೋಗಕ್ ಸಾಧ್ಯವಿಲ್ಲ ಸರ್. ಏನಂದೆ, ಮೇನ್ ಗೇಟ್ ಎಲ್ಲ ಬಂದೋಬಸ್ತ್ ಆಗಿದೆ, ಎಲ್ಲರೂ ಎಚ್ಚರವಾಗಿದ್ದಾರೆ, ಕಳ್ಳರು ಮಾತ್ರ ಒಳಗಿಲ್ಲ ಅಲ್ವನಯ್ಯ? ಏನ್ ಮಾಡೋಕ್ಕಾಗತ್ತೆ ಸರ್, ಒಂದೊಂದ್ಸಲ ಹಾಗಾಗಿ ಹೋಗ್ಬಿಡುತ್ತೆ. ನೀವೇ ಒಂದ್ ಕೆಲಸ ಮಾಡ್ಬಿಡಿ ಸರ್. ಏನು, ನಾನೇ ಒಂದ್ ಕೆಲಸ ಮಾಡ್ಬೇಕಾ? ಅಲ್ಲ ಹೇಳ್ತೀನಿ ಕೇಳಿ ಸರ್, ಕಳ್ಳರು ಯಾವ ಜಾಗದಲ್ಲಿ ಇದ್ದಾರೆ, ಹೇಗಿದ್ದಾರೆ ಅಂತ ಹೇಳ್ಬಿಡಿ, ನಾನು ಹೋಗಿ ಹಿಡ್ಕೊಂಡು ಬಂದ್ಬಿಡ್ತೀನಿ ಸರ್. ಏನಂದೆ, ಕಳ್ಳರು ಯಾವ ಜಾಗದಲ್ಲಿ ಇದ್ದಾರೆ, ಎಲ್ಲಿದ್ದಾರೆ ಅಂತ ನಾನ್ ಹೇಳಿದ್ರೆ ಹೋಗಿ ಹಿಡ್ಕೊಂಡು ಬರ್ತೀಯಾ? ಎಸ್ ಸರ್. ಇಡಿಯಟ್. ಎಸ್ ಸರ್. ಯು ಸ್ಟೂಪಿಡ್. ಎಸ್ ಸರ್. ಶಟ್ ಅಪ್. ಎಸ್ ಸರ್. ನಾಳೆ ಸಂಜೆ ಒಳಗಾಗಿ ಕಳ್ಳರು ಹಾತ್ ಬೆಡಿ ಹಾಕಿ ಹಿಡ್ಕೊಂಡು ಬಂದ್ರೆ ಸರಿ, ಇಲ್ಲ ಅಂದ್ರೆ ನೀನ್ ಡಿಸ್ಮಿಸ್ ಮಾಡ್ಬಿಡ್ತೀನಿ. ಎಸ್ ಸರ್. ಗೆಟ್ ಔಟ್. ಎಸ್ ಸರ್. ಏನೋ ಕನ ಅಲ್ಕಂಡ್ಲಿ, ಕಳ್ತನ ಮಾಡಬಾರ್ದು, ಮೋಸ ಮಾಡಬಾರ್ದು, ಸುಳ್ಳು ಹೇಳಬಾರ್ದು ಅಂತ ಒಳ್ಳೆ ಬಲಮುರಿ ಶಂಕ ಹೊಡ್ಕಂಡಂಗೆ ಒಣಕಂತ ಇದ್ಯಲ್ಲ, ಹಂಗೆಲ್ಲ ಮಾಡದೆ ಹೋಗಿದ್ರೆ ಜೈಲೊಳಗಿಂದ ಬಯಲಿಗೆ ಬರೋ ಕಾಯ್ತಿತ್ತಂದೆ ಬೇವರ್ಸಿ. ನೀನ್ ಏನೇ ಹೇಳು ಕನ್ನ, ಇದರಲ್ಲಿ ತಕ್ಷಣಕ್ ಸುಖ ಸಿಕ್ಕರು ಸಾಸತ್ವ ಸುಖ ಸಿಗದಿಲ್ಲಲೇಪ. ನೀನ್ ಸುಖಕ್ಕೆ ಬೆಂಕಿ ಹಾಕ, ನನ್ ಜೋಡ ದಬ್ಬ ಆಗ್ತು. ಅಲ್ವ, ನೂರಾರು ವರ್ಷದಿಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಹುಡುಕ್ತಾ ಇರೋ ಸಾವುಕಾರಿಗೆ ಸಿಗದೆ ಇರೋ ಸುಖ ಈ ನನ್ನ ಮಗನಿಗೆ ಜೈಲಿಂದ ಬಯಲಿಗೆ ಬಂದಿಟ್ಟಿಗೆ ಸಿಗ್ತದ ನೋಡು. ಅದೆಲ್ಲ ಅಲ್ಲ ಪಂಚಾಯ್ತಿ. ಮತ್ತೆ ಇವಾಗ ಜೈಲಿಂದ ತಪ್ಪಿಸ್ಕೊಂಡಿದ್ದು ಆತ, ಆಯ್ತಲ್ಲ ಊರ್ ಬಿಟ್ಕೊಂಡ್ ಬಂದಿದ್ದು ಆತ, ಅದು ಆಯ್ತು. ಪರಸ್ಥಳಕ್ಕೆ ಬಂದಿದೀವಿ. ಹೌದು, ಇವಾಗ ನಮ್ದು ಶುರು ಮಾಡ್ಬೇಕು ಕೆಲಸ. ಹೌದು, ನಿಂದಾರಿನ ನಂದಾರಿನ ಅದನ್ ಬೇಗ ಹೇಳು. ನೋಡಪ್ಪ ಕನ, ಮೊದಲು ನಂದಾರಿ.
ಎಲ್ಲಾರ ಹೋಗೋದು, ನಿಯತ್ತಿಂದ ನ್ಯಾಯವಾಗಿ ಧರ್ಮವಾಗಿ ಕೆಲಸ ಮಾಡಿ ದುಡಿದು ತಿನ್ನೋದು, ಬಾಯಿ ಮಣ್ಣು ಹಾಕೊಂಡು ತಿನ್ನೋದು. ಯಾಕಪ್ಪ ಮತ್ತಿನ್ನೇನ? ಹಲೋ, ಈಗಿನ ಕಾಲದಲ್ಲಿ ಸತ್ಯ ಧರ್ಮ ನ್ಯಾಯ ನೀತಿ ಅಂದ್ರೆ ಬಾಯಿ ಮುಣ್ಣೆ ಕಣೋ. ಇಲ್ಲಪ್ಪ ನೋಡ, ಸಮಾಜ ಹೆಂಗೈತೆ ಗೊತ್ತೇನ್ ಲಕ್ಕನ? ಹೆಂಗೆ ಏನೋಡ, ಈಗಿನ ಕಾಲದಲ್ಲಿ ನ್ಯಾಯವಾಗಿ ದಡಿಬೇಕು ಸತ್ಯವಾಗಿ ದಡಿಬೇಕು ಅಂದ್ರೆ ನಮ್ಮಂತವ್ರಿಗೆ ಆಗಲ್ಲ ಕಣೋ. ಒನ್ಸ್ ಎ ಥೀಪ್ ಈಸ್ ಆಲ್ವೇಸ್ ಎ ಥೀಪ್ ಅಂಡ್ ಒನ್ಸ್ ಎ ಪ್ರಾಸ್ ಈಸ್ ಆಲ್ವೇಸ್ ಎ ಪ್ರಾಸ್ ಅಂತ ಕಣೋ. ಒಂದ್ಸಲ ಕಳ್ತನ ಮಾಡಿ ಜೈಲ್ಗೆ ಹೋಗಿ ಬಂದ್ಬಿಟ್ಟ ಅಂದ್ರೆ ಅವ್ನು ಸಾಯೋವರೆಗೂ ಕಳ್ಳಾನೆ. ಅವನೇನ್ ನಿಜ ಹೇಳಿದ್ರು ಜಗತ್ ನಂಬಲ್ಲ. ಒಂದ್ಸಲ ಹೊಸಲು ದಾಟಿದ ಹೆಣ್ಣು ಸುಳೇನೆ ವಿನಃ ಸಾಯೋವರೆಗೂ ಎಷ್ಟು ನಿಯತ್ತಾಗಿರ್ತೀನಿ ಅಂದ್ರು ಸಂಸಾರಿ ಆಗಕ್ಕೆ ಈ ಸಮಾಜ ಬಿಡಲ್ಲ. ಅದೆಲ್ಲ ಬೇಡಪ್ಪ. ನೋಡಪ್ಪ, ನೀನು ಸಮಾಜನ ಬಹಳ ಹಳತಾಗಿ ತಿಳ್ಕೊಂಡಿದೆ, ಬಹಳ ಮುಂದುವರೆದಿದೀವು ಕಣ್ಣ. ಈಗ ಯಾಕಪ್ಪ ಮೊದಲನೇ ಅವಕಾಶ ನನಗೆ ಕೊಡು. ಇದೇನಾರ ಫೇಲಿವರ್ ಬೇಡ. ಬೇಡ, ನೀನು ಫೇಲಿವರ್ ಸುದ್ದಿ ಬರಬೇಡ. ನೀನು ಇವಾಗ ಲಿವರ್ ಇರಲಿ, ಮೊದಲು ನಿನಗೊಂದು ಚಾನ್ಸು ಅಂದ್ರೆ ನಾವು ನಿಜ ಹೇಳಿ ಕೆಲಸ ಕೇಳೋದು. ಹೌದು, ಆಯ್ತು, ನಿನಗೊಂದು ಚಾನ್ಸ್ ಕೊಡ್ತೀನಿ, ಆಮೇಲೆ ನನ್ನ ದಾರಿ ಬರ್ತೀಯೋ? ಖಂಡಿತ ಬರ್ತೀರಪ್ಪ, ಶಿವರಾಣಿಗೂ ಬರ್ತೀನಿ. ತಡಿಯೋ, ಏಯ್, ಆ ಕಡೆಯಿಂದ ಯಾವನೋ ಬರ್ತಾವನೆ ಬಡಿ ಮಗ, ನೋಡಿದ್ರೆ ನಮ್ದು ಬುಟ್ಟಿಗೆ ಬೀಳೋಂಗ್ ಅದಾನೆ. ಈ ಊರಿನ ಪರಿಚಯ ನಮ್ಗೆ ಹೆಚ್ಚಿಗಿಲ್ಲ, ಅದಕ್ಕೆ ಇವನ ಹತ್ರ ಮೊದ್ಲು ಮಾಡ್ಕೊಂಬಿಟ್ಟು ಆಮೇಲೆ ಮುಂದ್ಲೆ ಜೇಡವೆ. ಹಾಗಾದ್ರೆ ಒಂದ್ ತಕ್ಷಣ ತಲೆ ಕೆಡಿಸ್ಬೋದು. ತಲೆ ಕೆಡಿಸ್ ನಾನ್ ಮರಿ ಆಗ್ತೀನಿ. ಈ ದನಿಗಳು ಬೇಗ ಬಾ ಬೇಗ ಬಾ ಅಂತ ಹೇಳಿದ್ರು, ಎಲ್ಲಿಂದ ಬರ್ಲಿ, ಅಲ್ಲಿ ಕೆಲಸ ಆಗ್ಬೇಕಾ? ಬೇಡ. ಅಯ್ಯೋ ಕೆಂಪಣ್ಣ, 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 ಆಲ್ಕಣಲಿ ಎಲ್ಲೋ ಆ ಮುದುಕಿರ ಮಾತಂತಂದಂಗ ಹೋಗ್ಬಿಡದೆ ನೋಡಿ. ಮನೆ ಏನಪ್ಪ ಏನಪ್ಪ, ಏನೋ ಒಂದ್ ಸಣ್ಣ ಮಾತು ಬರ್ತದೆ ಸಂಸಾರದಾಗ, ಅದಕ್ಕೆಲ್ಲ ನೀನ್ ಇದ್ ಮಾಡ್ಕೊಂಡೆ. ಅಯ್ಯೋ ಆ ಮುದುಕಿ ಸತ್ತೋಯ್ತಪ್ಪ, ಅವನ್ ತಲೆ ಅವನೇ ಹಿಡ್ಕಂಡ. ಇನ್ಯಾರು ಹಿಡಿಬೇಕು ಅವನಿಗೆ? ಅಷ್ಟೇ ಅಂತೀಯ? ಅಷ್ಟೇ ಅಪ್ಪ. ನನ್ನ ಹೆಸರು ಕರಿಯಣ್ಣ ಅಂತ. ಹೌದಾ? ನೀ ಸುಳ್ಳು ಹೇಳ್ಬೇಡ. ನಾನೇ ನಿನ್ಗೆ ಹುಟ್ಟದಾಗ ತೊಟ್ಲಾಡಿಸ್ತಾ ಇದ್ದೆ. ನಾನು ನಾನೇ ನಿನ್ಗೆ ಬಾಟ್ಲು ಬಾಯಿಗಿಡ್ತಿದ್ದಿಲ್ವಾ? ಹೌದು, ಎಲ್ಲ ಎದ್ ಮಾಡ್ತಿದ್ವು ಎಲ್ಲ. ಇಲ್ಲ ಕಣ, ತಲೆ ಕೆಡ್ಲಿಲ್ಲ ಅವನಿಗೆ. ಕೆಡ್ಲಿಲ್ಲ. ನನ್ನ ಹೆಸರು ಕರಿಯಣ್ಣಾನೇ. ಹೌದಾ? ಅಯ್ಯೋ ದರ್ಶನ ಚಿನ್ನ ನೋಡ, ಕೊಳ್ಳಾಗಿನ ತಾಬಿದ್ ನೋಡು. ಹೌದು, ಅದೇ ತಾಬೀಜ, ಅದೇ ಬೊಟ್ಟು, ಅದೇ ಮೀಸೆ, ಅದೇ ಟೊಪ್ಪಿ, ಅದೇ ವೇಸ್ಟ್ ಕೋಟ್, ಅದೇ ಜೋಬು. ತೋ ನನ್ನ ಮಗನೇ, ನಮ್ಮಣ್ಣ ಈ ಊರ್ ಕರಿಯಣ್ಣ. ಏನ್ ಇಬ್ರು ಒಬ್ಬನಿಗೆ ಹುಟ್ಟಿದಾರೋ? ಏನ ಹೋಲ್ಕೆ 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 ಹೋಲ್ಕೆ. ನೀವು ಯಾರು? ಅಯ್ಯೋ, ಅಯೋಗ್ಯ ನನ್ನ ಮಗನೇ, ಮುಠಾಳ ನನ್ನ ಮಗನೇ, ಅಷಡ್ಢಾಳ ನನ್ನ ಮಗನೇ, ಅಯೋಗ್ಯ ನನ್ನ ಮಗನೇ. ನಾವು ಯಾರು? ಯಾರು? ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಇವತ್ತು ಇಲ್ಲಿ ಯಾರು ಇರ್ತಿದ್ರು? ನಾನು ಎಂಬುದೆಲ್ಲ ಮಾಯೆ, ಮಾಯೆಯ ಮುಸುಕು. ಹೋ, ನಿನ್ನೋಳು ಮಾಯೆಯೋ, ಮಾಯೆಯೋಳು ನೀನು. ಆದ್ರಿಂದ ಯಾವೂರ್ ನಿಮ್ದು? ಹುಟ್ಟಿದ್ದೆಲ್ಲ ಒಂದೇ ಊರ್ನಾಗೆ. ಬೆಳೆದಿದ್ ಮಾತ್ರ ಎಲ್ಲೋ ಒಂದು 19 ಜಿಲ್ಲೆ ಕರ್ನಾಟಕದಲ್ಲೂ ಬೆಳೆದಿದ್ದೀವಿ. ಹೌದು, ಕರ್ನಾಟಕದ 19 ಜಿಲ್ಲೆಯನ್ನ ತಿಂದು ಉಬ್ಬಿ ಉಬ್ಬಿ ಕೊಬ್ಬಿ ಆ ತಮಿಳ್ನಾಡಿಗೆ ತಲೆ ಚಾಚಿ ಆಂಧ್ರದ ಆಚೆಗೆ ಕಾಲ್ ನೀಡಿ ಆಮೇಲೆ ಮಹಾರಾಷ್ಟ್ರಕ್ಕೆ ಮೈ ಚಾಚಿ ಇವಾಗ ಕೇಳದ ಕಡೆಗೆ ಹೊಂಟಿವಿ. ಏನ್ ಕೆಲಸ? ಇದುವರೆಗೂ ಸ್ವಂತ ಕೆಲಸನೇ ಮಾಡ್ಕೊಂಡಿದ್ವಿ, ಅದ್ರಲ್ಲಿ ಏನ್ ಸುಖ ಕಾಣ್ಲಿ ಕಣ. ಅದಕ್ಕೆ ಇವಾಗ ಯಾರಿಗಾರ ಕೆಲಸ ಕೊಡೋವಿ ಅಂತ ಹೊರಟಿದ್ವಿ. ಕೆಲಸ ಮಾಡಿಕೊಡೋದು, ಮಾಡಿಕೊಡೋದು ಅಂದ್ರೆ ನಾವು ಮಾಡಿ ಅವ್ರ ಕೇಳಿ ಕೊಟ್ಟು ಹೋಗೋದು. ನಂದಂಗೆ ಇದು ಕರಿಯಣ, ಇವಾಗ ಬಾಯಲ್ಲಿ ಇದು ಈ ಊರಲ್ಲಿ ಶ್ರೀಮಂತರ ಮನೆ ಎಷ್ಟವೇ? ಯಾಕ ಶ್ರೀಮಂತರ ಮನೆನೇ ಕೇಳ್ತಾ ಇದೆಯಲ್ಲ? ಮತಾಳ್ತಾನೆ, ನಮ್ಗೇನಾರ ಸಿಗೋದು? ಏನು ಕೆಲಸ? ಕೆಲಸ ಬಡವ್ರಾದ್ರೆ ಅವ್ರ ಕೆಲಸ ಅವರೇ ಮಾಡ್ಕೊಂಡು ಹೋಗ್ತಾರೆ. ಶ್ರೀಮಂತರಿಗೆ ಪುರುಸಕ್ತಿರಲ್ಲ, ನಮ್ಮಂತವ್ರ ಕೈ ಕೊಡ್ತಾರೆ, ನಾವು ಕೆಲಸ ಮಾಡಿ ತೊಳಸಿ ಅವ್ರ ಕೈ ಕೊಟ್ಟು. ಹೌದೌದು, ಈ ಊರ್ನಲ್ಲಿ ಶ್ರೀಮಂತರ ಮನೆಗೇನ್ ಕಡಿಮೆನಾ? ಹೌದಾ? ಏಸವೇ
ಅಯ್ಯೋ ಈ ಬೀದಿಲಿ ಇರೋದಿಲ್ಲ ಶ್ರೀಮಂತರ ಮನೆ. ನಾವು ಬಂದ ಬೀದಿ ಅದು. ಒಳ್ಳೆ ಊರಿಗೆ ಬಂದೀವಿ ಕಣ. ಒಳ್ಳೆ ಬೀದಿಗೆ ಬಂದಿದೀವಿ ನೋಡ. ಅದ ಅಲ್ಲಿ ಕಾಣಿಸುತ್ತ ನೋಡು ಅದೇ ಬೀದಿ. ನಾವು ಬಂದಿದ್ದು ಅದೇ ಬೀದಿಯಲ್ಲಿ ಬಂದ್ರೇನು? ಅಲ್ಲಿ ಇರೋದೆಲ್ಲ ಶ್ರೀಮಂತರ ಮನೆನೇ ಹೋಗಕ್ಕೆ. ಮತ್ತೆ ಆ ಬೀದಿಗೆ ಪುರಂದರದಾಸರ ಬೀದಿ ಅಂತ ಹೆಸರಿಟ್ಟಿದ್ದಾರೆ. ನಿನ್ ಹೆಣ ಯಾಕ? ಅಯ್ಯೋ ಸೋಳ ಮಗನೇ, ಆ ಬೀದಿಲಿ ಇವಾಗಿರೋ ಶ್ರೀಮಂತರೆಲ್ಲ ಬೀದಿಗೆ ಬಂದಾಗ ದಾಸರು ಬಂದಂಗ್ ಬಂದ್ರು. ಆಮೇಲೆ ಅದ್ ಏನ್ ಮಾಡಿದ್ರು ಹೆಂಗ್ ಮಾಡಿದ್ರು ಅಂತಕೂ ಎಲ್ಲಾ ಶ್ರೀಮಂತರಾಗಿ ಮಾಡಿ ಮೇಲೆ ಮಾಡಿ ಕಟ್ಟಿಸ್ಕೊಂಡು ಮಾಡಿ ಒಳಕ್ಕೆ ಅವ್ರು ಹೋದ್ರು ದಾಸರಿಗೆ ಬೀದಿನ ತಿರುಗಾಬಿಟ್ರು. ಬೀದಿ ಮಾತ್ರ ದಾಸರದ್ದು ಅಷ್ಟೇ, ಮನೆ ಅಲ್ಲ ಅವರದ್ದು. ಸರಿ ಆಗ ಅಲ್ಲಿ ಕಾಣಿಸುತ್ತ ನೋಡು, ಮೂರು ಮಾಡಿ ಮನೆ ಅಲ್ಲಿ ಅದು. ಓಹೋ, ಗೊತ್ತು ಗೊತ್ತು ಗೊತ್ತು. ಇನ್ನು ಮೂರು ಮಾಡಿ ಮನೆ ಅದು ಅದು ಮಡಿಕೇರಿ ಲೇಟ್ ಉರಿತಾ ಇರೋದು. ನಿನ್ ತಲೆ ವೀರಾಜಪೇಟೆ ಲೈಟು, ಮರ್ಕ್ಯೂರಿ ಲೈಟ್ ಅನ್ನಕ್ ಬರಲ್ಲ ನೀನ್ನ. ಅದೇ ಕಿರಿಕಿರಿ ಅದು. ಆ ಮನೆ ನಮ್ ಶ್ರೀಮಂತರದ್ದು. ಲೇಚಿನ ಅವ್ರ ಶ್ರೀಮಂತರ ಅದಕ್ಕೆ ನನ್ನ ಮಗ ಇವನ್ ಸಂತೋಷ ಪಡ್ತಾನ ಕಣ. ಎದ್ರ ಮನ್ಲಿ ಮಗು ಹುಟ್ಟಿದ್ರೆ ಇವ್ರ ಮನ್ಲಿ ತೊಟ್ಲು ತುಂಬ್ತಾನ ಮಗ. ಏನ್ ಅವನ್ ಯೋಗವೇ ಹಂಗಾಗೋಯ್ತು ಹುಡುಗಾಡು. ಶ್ರೀಮಂತರ ಹೌದು ಹುಟ್ಟ ಶ್ರೀಮಂತರ ಎಲ್ಲ ಬಂತ ಈಗ 30-32 ವರ್ಷದ ಹಿಂದೆ ಮೊತ್ತಾಕೋನು. ಆ ಮುಲ್ಲಾ ಸಾವಿ ಶೇಖರ್ ಸಾಪನಾಗೆ ಮೂರು ಹೊತ್ತು ಪಂಪ್ ಹಡಿತಿದ್ರು ನೋಡಪ್ಪ. ಯಾರಿಗೆ? ನಿಮ್ಮ ಅಜ್ಜಿಗೆ. ಅಯ್ಯೋ ಸೋಳ ಮಗನೆ, ಅವನ್ ಹೇಳ್ತಾವನೇ ಮುಲ್ಲಾ ಸಾಬಿ ಸೈಕಲ್ ಸಾಪಲ್ ಮೂರು ಹೊತ್ತು ಪಂಪ್ ಹೊಡಿತಿದ್ರು. ಅಯ್ಯೋ ಯಾರು ಹೊಡಿತಾರೆ ಸೈಕಲ್ ಸಾಪಲ್ ಪಂಪ್ನ? ಅದಕ್ಕೆ ಹೊಡಿ. ಮತ್ತೆ ಅವನಿಗೆ ಗೊತ್ತಿಲ್ಲ, ನೀನ್ ಹೇಳಪ್ಪ ಕರಿಯಣ. ಆಗ ಸ್ವಾತಂತ್ರ್ಯ ಸಳುವಳಿ ಬಂತು ನೋಡು. ಓಹ್, ನೀನ್ ಹೇಳೋದು ಸ್ವಾತಂತ್ರ್ಯ ಸಳುವಳಿ? ಅದು ಸಳುವಳಿ ಅಲ್ಲ, ಅದು ಸ್ವಾತಂತ್ರ್ಯ ಚಳಿ ಚಳಿ. ಆಗ ಅದ್ ಯಾರ್ಯಾರಿಗೆ ಮಾಡಿದ್ರು, ಅದ್ ಹೆಂಗ್ ಮಾಡಿದ್ರು, ಏನೋ ಎಷ್ಟೊತ್ತಲ್ಲಿ ಮಾಡಿದ್ರು? ಒಂದೇ ರಾತ್ರಿಲಿ 30 ಲಕ್ಷ ಸಂಪಾದನೆ ಮಾಡ್ಕೊಂಡ್ಬಿಟ್ರಲ್ಲ ಚಿನ್ನ ಅನ್ನ. ಒಂದೇ ರಾತ್ರಿಲಿ 30 ಲಕ್ಷ, ಅದಿರುವುದೇ ನಮಗಾಗಿ, ನಾವು ಬಂದಿರುವುದೇ ಅದಕ್ಕಾಗಿ. ಅದೇನ್ ಮಾಡ್ತಿ? ನಮ್ ಧಣಿ ಮಕ್ಕಳಿಲ್ಲ ಮರಿಯಿಲ್ಲ, ಯಾಕೆ ಬೇಕು ನಾವಿಲ್ವಾ? ನಮಗೆ ಅಪ್ಪ ಅಮ್ಮ ಇಲ್ಲ, ಅವ್ರ ಮಕ್ಕಳು ಮರಿಯಿಲ್ಲ. ಸರಿ ನಾಟಕ ಆಗ್ತಾ ಇಲ್ಲ, ಸರಿ ಮಾಡ್ಕಂಡ್ರೆ ನೀವು ಮಕ್ಕಳ ಮಾಡ್ಕೊಂಡು ನೋಡ್ಲಿ 6 ತಿಂಗಳು. ಪಾಪ ಅವೆಲ್ಲ ಆಗೋದಿಲ್ಲ ಅಪ್ಪಣಿ, ದುಡ್ಡೆಲ್ಲ ತಕ್ಕೊಂಡೋಗಿ ಬ್ಯಾಂಕ್ ನಲ್ಲಿ ಇಟ್ಟವ್ರೆ. ಅದೇ ಒಳ್ಳೇದು, ಸುಮ್ಕಿರಳಿ ಅಲ್ವಾ. ಮನೇಲಿ ಇಟ್ಟಿದ್ರೆ ಎಲ್ಲೆಲ್ಲಿ ಇಟ್ಟವ್ರೆ ಅಂತ ಹುಡುಕಬೇಕು. ಇದು ಬ್ಯಾಂಕ್ ಅಲ್ಲಿ ಇಟ್ಟಿದ್ರೆ ಮ್ಯಾನೇಜರ್ನ ಸರಿ ಮಾಡ್ಕೊಂಡ್ಬಿಟ್ರೆ ಸಾಕು. 60 ಲಕ್ಷನೇ ಯಾರ್ಯಾರು ತರ್ಸ್ಕೋಬಹುದಂತೆ, ನಾವೊಂದು 6-7 ಲಕ್ಷ ತಗೊಂಡೋಗಕ್ಕಾಯ್ಕಿಲ್ವಾ? ಅಲ್ವೋ ಕರಿಯಣ್ಣ, ತಿನ್ನೋ ಪುಣ್ಯ ನಮಗಿತ್ತು ಅಂತ ಅಂದ್ರೆ ಬ್ಯಾಂಕ್ ಅಲ್ಲಲ್ಲ ಬೆಂಕಿಲಿ ಇಟ್ಟಿದ್ರು ತಪ್ಸೋ ನಮಗೆ ಯಾವ ನಿಧಾನ. ಅದೇ ಮಾಡ್ತಿ, ಇಷ್ಟೆಲ್ಲ ಇದ್ರುವೆ ನಮ್ಮ ಧಣಿ ಒಬ್ಬರಿಗೆ ಒಂದ್ ನಯಾ ಪೈಸಾ ಕೈ ಎತ್ತಿ ಧರ್ಮ ಮಾಡಿದ್ದು ನಾನ್ ನೋಡಿಲ್ ನೋಡ. ಬಿಟ್ಟೆವು ಅದ್ ಹೆಂಗ್ ದಾನ ಮಾಡ್ತಾರೆ? ನಾವು ಬಂದಿಲ್ವಾ ಅಲ್ಲಿ ವಾಲಸ್ದಾರರು, ಮತ್ತೆ ನಮ್ಮ ಕೇಳದೆ ಮಾಡ್ಲಿ ಮತ ಅದ್ ಸರಿ. ಅದೇ ಜನ ಸ್ವಲ್ಪ ಕರಿಯಣ ದಾರಮಾಲಿ, ಇವು ನಿಮ್ಮ ಶ್ರೀಮಂತರ ಮನೆ ಅಂದಿಯಲ್ಲ, ಅದಕ್ಕೆ ಬಾಗಿಲು ಇಷ್ಟವೇ? ಯಾಕೆ ಯಾಕಪ್ಪ ಬಾಗಿಲು ಕೇಳ್ತಾ ಇದೀರಲ್ಲ ಯಾಕೆ? ಅದ ಏನಿಲ್ಲ ಕಣ, ನಾವು ರಸ್ತೆಯಲ್ಲಿ ಬರ್ತಾ ಇದ್ದಾಗ ಕೈ ತೋರಿಸಿದ್ವಿ. ಕೈ ಪಾಲಾ ಮೇಸ್ತ್ರಿ. ನಿಮ್ಮ ಅಪ್ಪ ಸ್ಟೇಜ್ ಮೇಸ್ತ್ರಿ. ಸುಡ ಮಗನ ಹೇಳ್ತಾ ಇದ್ದೀನಿ, ಮಧ್ಯ ಮಾತಾಡ್ಬೇಡ ಕಣ. ಪಾಮಿಸ್ಟ್ರಿ, ಕೈ ತೋರಿಸಿದ್ವಿ. ಆ ಕೈ ನೋಡ್ದ, ಅವನ ಕೈ ನೋಡ್ದ, ಇದೇ ಕೈ ಅದೇ ಕೈ, ಇನ್ಯಾವ ಕೈ ತರ್ತೀಯ ನನ್ನ ಮಗನೇ? ಇರೋದೇ ಗಂಡಸರಿಗೆ ಭಾರತದಲ್ಲಿ 2 ಕೈ, ಹೆಂಗಸರಿಗೆ 3 ಕೈ. ಇನ್ನೊಂದು ಯಾವ್ದದು? ಹೆಂಗಸರಿಗೆ ಮಾತಾಜಿ ಅವ್ರ ಕೈ. ಓಹೋ, ಮುಗುಚೋ ಕೈ. ಅದೇ ಇವಾಗ ರಾಷ್ಟ್ರದಲ್ಲಿ ಮೇಲ್ಗೈ. ಅದೇನೋ ರಾಷ್ಟ್ರನ ಈ ಕಡೆ ಮುಗುಚುತ್ತೋ ಆ ಕಡೆ ಮುಗುಚೋ, ಅದಕ್ಕೆ ಹೆಂಗಸರಿಗೆ 3 ಕೈ, ಗಂಡಸರಿಗೆ 2 ಕೈ. ಅವನು ತೋರಿಸ್ದ, ಅವನ ಕೈ ನೋಡಿ ಹೇಳ್ದ, ಅವನು ನಿನ್ನ ನೋಡಿದ್ರೆ ಕೈ ನೋಡಿದ್ರೆ ನಿನ್ ನ್ಯಾಯವಾಗಿ ಕಾಣ್ತೀಯ, ನಿನ್ನ ಬೀದಿ ಬಾಗಿಲಲ್ಲೇ ಕೆಲಸ ಇವನಿಗೆ. ನಾನ್ ಕೈ ಕೊಡಕ್ ಹೋದೆ, ನೀನೇನ್ ಕೈ ಕೊಡಬೇಡ ಅಂದ. ಯಾಕೆ? ಏನೋ ಮಕ ನೋಡಿ ಹೇಳ್ದ, ನನ್ ಮಗನೇ ನಿನ್ ಇತ್ಲ ಬಾಗಿಲಲ್ಲೇ ಕೆಲಸ ಅಂದ. ಅದಕ್ಕೆ 2 ಬಾಗಿಲೈತೋ ಇಲ್ವೋ? ಶ್ರೀಮಂತರ ಮನೆಗೆ ಬಾಗಿಲು ಕಡಿಮೆ ಅಷ್ಟೇನ? ಕಿಟಕಿ ಎಲ್ಲ ಬಾಗಿಲ, ನಮಗೆ 2 ಬಾಗಿಲು ಸಾಕು. ನೀನೇ ಇಟ್ಕೋ. ಒಂಟ್ಯಾ? ನಮ್ಮವ್ವ ಧಣಿ ಹೆಣ್ತಿ. ಹೌದೇನಾ? ಆಹಾ ಸವೋ ಇರ್ಬಿಡು, ಸಂತೋಷ. ದೇವ್ರ ನಿಮ್ಮವ್ವ ಧಣಿ ಹೆಣ್ತಿಯಾ? ನಿಮ್ಮಪ್ಪನ ಮನೆ ಗಂಟೆ ಏನೋಯ್ತು?
ಅವ್ರ ಅವ್ವ ದಣಿ ಹೆಂಡತಿ ಆದ್ರೆ ನಿಂದೇನೋಯ್ತು? ಆಗ್ಲಿ ಬಿಡಪ್ಪ ಶಿವ ಶಿವ. ಹಂಗಲ್ಲಪ್ಪ, ನಮ್ಮವ್ವ ದಣಿ ಹೆಂಡತಿ. ಆಗಲಿ ಬಿಡು, ನಮ್ಗೇನು ಹೊಟ್ಟೆವ್ರು ಇಲ್ಲ. ದಣಿ ಹಾಡ್ತೇ ಆದ್ರೆ ನಮ್ಗೇನ್ ಆಗ್ಬೇಕು? ನಾ ಹೇಳಿದಾರ ತಿಳಿತೈತಲ್ಲ ನಿಮ್ಗೆ. ನೀನ್ ತಿಳಿಯಂಗ್ ಹೇಳ್ತೀಯ ಇಲ್ಲ ನಮ್ಗೆ. ಈಗ ನೌಕರದಾರರು ದಣಿ ಹೆಂಡತಿಗೆ ಏನಂತ ಕರೀತಾರಪ್ಪ? ಅವ್ವ ಅಂತಾರೆ. ನಮ್ಮವ್ವ ಅಂತ ಯಾರು ಅನ್ನಲ್ಲ, ದೇವ್ರಣೆ ಅನ್ನಲ್ಲ, ಬರೀ ಅವ್ವ ಅಂತಾರೆ. ಇವ ನಮ್ಮವ್ವ ಅಂತ ನೀನ್ ಅಂದ್ಬಿಟ್ಟು ಅವ್ನು ನಿಮ್ಮನೆಗೆ ಬಂದ್ಬಿಟ್ರೆ ನಿಮ್ಮವ್ರ ಗತಿ? ವಿಚಾರ ವಿಚಾರ ವಿಚಾರ. ನಿಮ್ಮವ್ವ ದಣಿ ಹೆಂಡತಿ. ಆ ದಣಿ ಹೆಂಡತಿ ಮಕ್ಳಿಲ್ಲ ಅನ್ನೋ ಚಿಂತೆಯಾಗ ಅಯ್ಯೋ ಮೂರೊತ್ತು ಹಿತ್ತಲ್ ಬಾಗಲ್ದಲ್ಲೇ ಕೂತಿರ್ತಾಳೆ ನೋಡಪ್ಪ, ಅಳ್ತಾ. ಏನೋ ಅಲ್ಲೇ ಆಗುತ್ತೋ ಏನೋ. ಏನಪ್ಪ ಮಕ್ಳು ಮಕ್ಳು, ಯಾಕೆಂದ್ರೆ ಹಿತ್ತಲ್ ಬಾಗಲ್ ಕಾಂಟ್ರಾಕ್ಟ್ ನಂದು ನೋಡು. ಶಿವ 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 ಮಾಡಿಸ್ತಾಗಲಿ, ಯಾರು ಬೇಡ ಅಂತಾರೆ. ರುಸ್ತು ಮನೆ ಸಿಕ್ತು ಕಣ, ವಾಡಿಯಾದೇ ಲೂಟಿ. ಕಣ ಕಣ ಬೇಡ ಕಣ, ನೋಡ ಮೊದಲನೇ ಅವಕಾಶ ಈ ಮನೇಲೆ ನನಗೆ ಕೊಡಪ್ಪ. ಏನು ಶ್ರೀಮಂತನ ಮನೆಯಲ್ಲಿ ಹೋಗಿ ಅವಕಾಶ ನನಗೆ ಕೊಡು. ಇಲ್ಲೇ ಹೋಗಿ ನಿಯತ್ತಿಂದ ನ್ಯಾಯವಾಗಿ ಧರ್ಮವಾಗಿ ನಾವು ವಿಚಾರ ಹೇಳೋಣ. ಹೋಗಿ ಅವನಿಗೆ ಹೇಳೋದು ಶ್ರೀಮಂತಂಗೆ, ಹೌದು ನಾವು ಕಳ್ಳರು, ಹೌದು ಜೈಲಿಂದ ತಪ್ಪಿಸ್ಕೊಂಡ್ಬಂದಿದ್ದೀವಿ, ಕೆಲಸ ಕೊಡಿ. ಇನ್ನದು ಹಂಗೆ ಹೇಳು. ಯಾಕೆ ನನ್ನ ಮಗನೇ 16 ಜೊತೆ ಸೊಲ್ಲಾಪುರ ಚಪ್ಪಲಿ ಅಲ್ಲಿಯವರೆಗೂ ಹೊಡಿತಾನೆ. ಅವೆಲ್ಲ ಬೇಕಾಗಿಲ್ಲ, ಮೊದಲನೇ ಅವಕಾಶ ಇಲ್ಲಿ ನನಗೆ ಕೊಡು. ಇದೇನಾರ ಫೇಲಿವರ್ ಬೇಡ ಬೇಡ, ಲಿವರ್ ಮುಟ್ಬೇಡ, ಟೆಂಡರ್ ಆಗ್ತಾ ಇದೆ. ಆಯ್ತು, ಇದೊಂದು ಚಾನ್ಸ್ ನಿನಗೆ ಕೊಡ್ತೀನಿ ಶ್ರೀಮಂತನ ಮಂಡಳಿ. ಅಕಸ್ಮಾತ್ ಅವನೇನಾರ ಇಲ್ಲ ಅಂದ್ರೆ ನಂದಾರಿ ಬತ್ತೀಯ ಖಂಡಿತ ಬರೋದು. ಸಾವುಕಾರರು ಸಾವುಕಾರರು ಏನು ಖಳೆ, ಲಾಟ್ರಿ ಟಿಕೆಟ್ ಏನ್ ಖಳೆ ಇದೆಯಾ? ಕರ್ನಾಟಕ ಲಾಟ್ರಿ, ರಾಜಸ್ಥಾನ ಲಾಟ್ರಿ, ಉತ್ತರ ಪ್ರದೇಶ ಲಾಟ್ರಿ, ಬಿಹಾರ ಲಾಟ್ರಿ, ಒಡಿಸ್ಸಾ ಲಾಟ್ರಿ. ಅಯ್ಯೋ ಲಾಟ್ರಿಯೋ ಲಾಟ್ರಿ, ಕಳೆ ಬಡಿ ಒಂದ ಎಲ್ಲಿ 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 ತೆಗ್ರಿ ಎಲ್ಲಿ ಕಬ್ಬಿಣ ಪದಕ ಎಲ್ಲಿ ಇದೆ ತೋರಿಸಿ ತೋರಿಸಿ. ಕಬ್ಬಿಣ ಪೆಟ್ಟಿಗೆ ತೋರಿಸಿ, ನಮಗೆ ಟೈಮ್ ಇಲ್ಲ, ಬೇಗ ಸಾರಿಸಿ ಗುಡಿಸಿ ಬಿಡ್ತೀವಿ. ರಂಗೋಲಿ ಇಟ್ಟು ಬಿಡ್ತೀವಿ ಅಲ್ವೇ? ಹೌದು, ಕಬ್ಬಿಣ ಪೆಟ್ಟಿಗೆ ತೋರಿಸಿ ಸಾರಿಸಿ ಗುಡಿಸಿ ರಂಗೋಲಿ ಇಟ್ಟು ಬಿಡ್ತೀರಾ? ಮತ್ತೆ ನೋಡ್ತ ನೋಡಿ, ನಮ್ಮ ಪೈಕಿನ ಇಡ ಪೈಕಿನ. ಏಯ್ ಯಾರ ನೀವು? ಹಾ ಯಾರು ನೀವು? ನಾವೇ ನಾವು ನಾವೇ. ಯಾವ ಊರು ನಿಮ್ದು? ಹುಟ್ಟಿದ್ದೆಲ್ಲ ಒಂದೇ ಊರ್ನಾಗೆ, ಬೆಳೆದದ್ ಮಾತ್ರ ಎಲ್ಲ ಊರಲ್ಲೂ. ಊರೇನು, ಊರಿನ ಮನೆ ಮನೆಗಳಲ್ಲೂ ಬೆಳೆದಿದ್ದೀವಿ. ಹಲೇ ಬಲೆ ಏನ್ ಕೆಲಸ ಮಾಡ್ತಿದ್ರಪ್ಪ? ಇದುವರೆಗೂ ಸ್ವಂತ ಕೆಲಸನೇ ಮಾಡ್ಕೊಂಡಿದ್ವಿ, ಅದರಲ್ಲಿ ಏನ್ ಸುಖ ಕಾಣ್ಲಿಲ್ಲ. ಅದಕ್ಕೆ ಇವಾಗ ನಿಮಗ್ ಕೆಲಸ ಕೊಡೋಣ ಅಂತ ಬಂದಿದ್ವಿ. ಕೆಲಸ ಮಾಡ್ಕೊಡೋದು ಮಾಡ್ಕೊಡೋದು ಮಾಡ್ಕೊಡೋದು. ಅದ್ ಸರಿ, ಇಲ್ಲಿಗೇನು ಬಂದ್ರಿ? ಅಯ್ಯೋ ಸ್ವಾಮಿ, ಅಮ್ಮ ಸಾಕು ಸಾಕ, ಸ್ಯಾಂಪಲ್ ಗತ್ರ ಸಾಕು. ನಾನು ಇನ್ನು ಹೇಳ್ಬೇಕನೋ ಅಂತಿದ್ದೆ. ಸರಿ ಆಯ್ತು, ಇವಾಗ ಮಾತು ಸ್ವಾಮಿ ಹತ್ತಿದ್ದಾಯ್ತು. ಆಯ್ತಾ? ಇದೇ ಹೇಳು. ಇವಾಗ ನೋಡಿ ಸ್ವಾಮಿ, ಹೊಟ್ಟಿಗಿಲ್ದೆ 3 ದಿವಸದಿಂದ ಬಹಳ ಕಷ್ಟ ಪಡ್ತಾ ಇದೀವಿ ಸ್ವಾಮಿ. ನೋಡಿ ಸ್ವಾಮಿ ಅವನು ಹೊಟ್ಟೆ ನೋಡಿ ಸ್ವಾಮಿ. ಸುಳೆ ಮಗನೇ, ಇದು ಗ್ಯಾಸು, ಎಷ್ಟೋ ಗ್ಯಾಸು. ನನ್ನ ಮಗನ ಎಲ್ಲಾ ಗ್ಯಾಸ್ಗೂ ಬರ ಬಂದಿದೆ, ಈ ಗ್ಯಾಸಿಗೆ ಬಂದಿಲ್ಲ. ನಾನು ಇಲ್ಲೋಗ್ ಸಾಯ್ಲಿ. ಬಹಳ ಸಂತೋಷ, ಬಹಳ ಸಂತೋಷ ಕಣ. ಹೌದಾ ಸುಳ ಮಗನೇ? ಹೊಟ್ಟಿಗಿಲ್ಲ ಅಂದ್ರೆ ಸಂತೋಷ ಪಟ್ಟ ಕನ್ನಡಿಗ ಇವನ್ನೇ ಫಸ್ಟ್ ನಾನು ನೋಡಿದ್ ನೋಡ. ಹಾಗಲ್ಲ ಕಣ್ರಯ್ಯ, ಊರ್ನಲ್ಲಿ ಪುಣ್ಯಾತ್ಮರು ಧರ್ಮಛತ್ರ ಅಂತ ಕಟ್ಸಿದ್ದಾರೆ, ಅಲ್ಲಿಗೆ ಹೋಗ್ರ? ಅದು ಪುಕ್ಷಟ್ಟೆ ಅನ್ನ ಮೈಗತ್ತಲ್ಲ, ಉಪ್ಪು ಹುಳಿ ಕಾರ ಸರಿಯಾಗಿರೋದಿಲ್ಲ, ಹಾಕಿರಲ್ಲ ಬಡಿ ಮಕ್ಳು. ಹೌದಾ? ಹಾಗಾದ್ರೆ ಹೋಟ್ಲಿಗೆ ಹೋಗಿ ದುಡ್ಡು ಕೊಡಿ. ನನಗೇನು ಗ್ರಹಚಾರವೇ? ಮತ್ತೆ ಪುಕ್ಷಟೆ ಅನ್ನ ಹಾಕಕ್ಕೆ ಜನತ ಹೋಟ್ಲು ಸಾವುಕಾರ ನಮ್ಮ ಹೆಣ್ಣು ಕೊಟ್ಟು ಮಾವನೇ. ಸ್ವಾಮಿ ನೀವು ಪುಕ್ಷಟೆ ಕೊಡಬೇಡಿ, ಏನಾರ ಕೆಲಸ ಕೊಡಿ, ಕೆಲಸ ಮಾಡ್ತೀವಿ, ದುಡ್ಡು ಕೊಡಿ, ಹೋಗಿ ಊಟ ಮಾಡ್ಕೊಂಡು ಬಂದು ಮತ್ತೆ ನಿಮ್ಗೆ ಕೆಲಸ ಶುರು ಹಚ್ಚಕತ್ತೀವಿ. ನಮ್ಮ ಒಟ್ಟಿನಲ್ಲಿ ನಮಗೆ ಕೆಲಸ ಕೊಡಿ. ನಮ್ಮಲ್ಲಿ ಯಾವ ಕೆಲಸವೂ ಖಾಲಿ ಇಲ್ಲ, ಖಾಲಿ ಮಾಡಿಸ್ಕೊಡಿ ಅಷ್ಟೇ. ಅಲ್ಲಿವರೆಗೂ ಬ್ಯಾಟ ಕೊಡಿ, ದಿನಕ್ಕೆ 5 ರೂಪಾಯಿ. ಬ್ಯಾಟ ಕೊಡಬೇಕು ಖಾಲಿ ಮಾಡಿಸೋರಿಗೆ, ನಾವು ಬದುಕಿರ್ಬೇಕಲ್ಲ ಅಲ್ಲಿವರೆಗೂ. ಅಂತ ಅಗತ್ಯ ನಮಗಿಲ್ಲ. ನಮಗಿದೆ, ನಮಗಿದೆಯಲ್ಲ, ನಿಮಗಿಲ್ದೆ ಇರಬಹುದು ರೀ, ನಮಗಿದೆ ರೀ. ನಿನಗಿರ್ಬೋದಯ್ಯ, ನನಗಿಲ್ಲ. ಅಯ್ಯೋ ರಾಮ ಸ್ವಾಮಿ, ಅಂಥ ಇಂಥ ಕೆಲಸ ಎಂತೇನಿಲ್ಲ, ಯಾವ ಕೆಲಸ ಕೊಟ್ಟರು ಮಾಡ್ತೀವಿ. ಕಡೆಗೆ 3 ಇಡಿ ಮಣ್ಣು ಹಾಕ್ತೀವಿ. 3 ಇಡಿ ಮಣ್ಣು ಹಾಕ್ತಾನಂತೆ ನೋಡ ಅವನು. ತಾವು ಬರ್ಬೇಕು, ತಗೋಬೇಕು. ಏನ ಶಾಂತಿ ಶಾಂತಿ. ಸರಿ ಅಂದ್ರೆ ಈಗ ಅವನ ಮಾತು ಅರ್ಥವಾಗ್ಲಿಲ್ಲ ನಿಮ್ಗೆ? ಏನೋ ವಿಚಾರ ಏನು ಅಂದ್ರೆ, ನಿಮ್ ಮನೆ ಮುಂದೆ ಒಂದ್ ಸಣ್ಣ ಕೈ ತೋಟ ಮಾಡ್ಕೊಂಡಿರ್ತೀರಿ, ಅದ್ರಲ್ಲಿ ಗಿಡ ನೆಡ್ತೀರಿ, ಅದಕ್ಕೊಂದು ಪಾರ್ವತಿ ಮಾಡ್ತೀರಿ. ಪಾರ್ವತಿ ಯಾಕೆ ಮಾಡ್ತಾರ ಅಲ್ಲಿ? ಪಾತಿ ಪಾತಿ ಪಾತಿ
ಪಾತಿ ಬಲೆ ಬಲೆ ನೀವು ಪಾರ್ವತಿನ ಪಾತಿ ಅಂತೀರಿ, ನಾವು ಪಾತಿನ ಪಾರ್ವತಿ ಅಂತೀವಿ. ಅದಕ್ಕೆ ಪಾತಿ ಮಾಡ್ತೀರಿ, ಅದಕ್ಕೆ ನೀವು ಗೊಬ್ಬರ ಹಾಕ್ತೀರಿ, ನಾವು ಮೂರಡಿ ಮಣ್ಣು ಹಾಕ್ತೀವಿ. ನೀವೆಲ್ಲೆಲ್ಲ ಗೊಬ್ಬರ ಹಾಕೊಂಡು ಬರ್ತೀರಿ, ನಾವ್ ಅಲ್ಲೆಲ್ಲ ಮಣ್ಣು ಹಾಕೊಂಡು ಹೋಗ್ತೀವಿ. ಅದಕ್ಕೆ ನಮ್ಮಲ್ಲಿ ಜನ ಇದ್ದಾರೆ. ಓಹೋ, ಮಣ್ಣು ಹಾಕೋಕೋ ಮಂದಿ ಅದಾರೆ. ಸರಿ, ಅದು ಬೇಡಿ ಸ್ವಾಮಿ. ಒಂದೇ ರಾತ್ರಿ ನಿಮ್ ಮನೆ ತೊಳೆದು ಬಿಡ್ತೀವಿ. ಒಂದೇ ರಾತ್ರಿಲಿ ವಿಚಾರ ವಿಚಾರ ತಗೋಬೇಕು, ವಿಚಾರ ತಗೋಬೇಕು. ಶಾಂತಿ. ಈಗ ನಿಮ್ ಮನೇಲಿ ಒಂದು ಶುಭ ಕಾರ್ಯ ನಿಮ್ ತಿಥಿ. ನಾನಿನ್ನು ಜೀವ ಸಹಿತ ಬದುಕಿದ್ದೀನಿ, ಒಪ್ಕೊಂಬಿಡಿ ಸ್ವಾಮಿ. ಅಷ್ಟೇ, ಯಾರಿಗುಂಟು ಯಾರಿಗಿಲ್ಲ ಈ ಭಾಗ್ಯ ಅಲ್ವೇ. ನಿಮ್ ಪುಣ್ಯ, ನಿಮ್ ಪಿಂಡ ನೀವೇ ತಿನ್ಬೋದ, ಯಾವ ಸೈಜ್ ಬೇಕಾದ್ರೆ ಕಟ್ಟಿಸ್ಕೋಬೋದ. ಹೌದು ಅಲ್ವೇ ಅಲ್ವೇ, ಅದಕ್ಕೋಸ್ಕರ ನನಗೆ ಅವಶ್ಯಕತೆ ಇಲ್ಲ. ಈಗ ಬ್ಯಾಡಿ ನಿಮ್ ಹಿರಿಕರದ್ದು ಹಾಗೆ ಶುಭ ಕಾರ್ಯವೇ. ಅದು ನಲ್ಲಿ ನೀರು ಇಲ್ಲ. ಯಾಕೆ? ಒಂದೊಂದು ಏರಿಯಾದಲ್ಲಿ ಈ ಊರಿನಲ್ಲಿ ಒಂದೊಂದು ವಾರ ಬಂದು ಟೋಟಲ್ ತಗೊಂಡ್ರೆ ವಾರವೆಲ್ಲ ಬಂದು ಅಕಸ್ಮಾತ್ ನೀರ್ನಲ್ಲಿ ಬಂತು. ಅದಕ್ಕೆ ಸುಡುಗಾಡಿ ಮೊರಾರ್ಜಿ ಟಾನಿಕ್ ಒಳಗೆ ಸೇರ್ತಾ ಇರುತ್ತಲ್ಲ. ಏನೋ ಕುಡಿಯೋ ನೀರನ್ನು ಹಾಳು ಮಾಡಿಬಿಟ್ರಲ್ಲೋ. ಒಂದೇ ಒಂದು ಬಕೆಟ್ ನೀರು ಇರುತ್ತೆ. ಶುಭ ಕಾರ್ಯ, 52 ಚದರದ ಮನೆ ಯಾರು ತೊಳಿಬೇಕು? ನಮ್ ಕೈಲಿ ಬಕೆಟ್ ಕೊಟ್ಟು ನೋಡಿ, ಅರ್ಧ ಬಕೆಟ್ ಅಲ್ಲಿ ನೀರು ಎಲ್ಲ ತೊಳೆದು ಬಿಟ್ಟಿದ್ದಕ್ಕೆ ಅರ್ಧ ಬಕೆಟ್ ಟಾನಿಕ್ ಇಟ್ಟಿರ್ತೀನಿ. ಅದಕ್ಕೆ ನಮ್ಮಲ್ಲಿ ಜನ ಇದ್ದಾರೆ. ಓ, ಮನೆ ತೊಳೆಯೋಕೋ ಮಂದಿ ಅದಾರೆ. ಹೋಗ್ಲಿ, ಆ ಕೆಲಸ ಬೇಡಿ ಸ್ವಾಮಿ. ನಾವು ಅಕ್ಕಪಕ್ಕ ಕೂತ್ಕೊಂಡು ರಾತ್ರಿ ಎಲ್ಲ ಮೆಟ್ ತಗೊಂಡು ಹೊಡಿತೀವಿ. ರಾತ್ರಿ ಎಲ್ಲ ಕೂತ್ಕೊಂಡು ತಾಳ್ಮೆಯಿಂದ ಮೆಟ್ ತಗೊಂಡು ಹೊಡಿತೀರ. ತಗೋಬೇಕು, ತಾವು ತಗೋಬೇಕು. ಏನು ಶಾಂತಿ ತಗಂಡೆ ತಗಂಡೆ ಹೀಗಾಗೋಯ್ತು. ವಿಚಾರ ವಿಚಾರ ಏನು ಅಂದ್ರೆ, ನೀವು ರಾತ್ರಿ ಆದ ಕೂಡ್ಲೆ ಹಾಕತ್ತೀರಿ. ಏನು ಹಾಸ್ಕೇರಿ? ಆಮೇಲೆ ಕಟ್ಕತ್ತೀರಿ, ಸೊಳ್ಳೆ ಬರ್ದೇರಿ. ಅದ್ರಲ್ಲಿ ನಿಮ್ ಅಪ್ಪನ ಕಾಲದ ಒಂದು ತೂತ್ ಇರುತ್ತೆ, ನೀವು ಅಭಿಮಾನಕ್ಕೆ ಹೊಲಿಸದೆ ಹಾಗೆ ಬಿಟ್ಟಿರ್ತೀರಿ. ನಿಮ್ಗಿದ್ದೆ ಸೊಳ್ಳೆ ಬಂದ ಅದ್ರೊಳಗಿಂದ ನಿಮಗ್ ಕಡಿತಾ ಇರುತ್ತೆ. ಬಿಟ್ಟು ಬೇಡವಾ. ಅಲ್ಲ, ನಿಮ್ಗೆ ಎಚ್ಚರವಾಗಲ್ಲ, ಆದ್ರೆ ಸೊಳ್ಳೆ ಕಡಿತಿರುತ್ತೆ. ಆವಾಗ ಅದನ್ನ ಯಾರು ಹೊಡಿಬೇಕ? ಅದಕ್ಕೆ ನಾವಿಬ್ರು ಕೂತ್ಕೊಂಡು ಮ್ಯಾಟ್ನಾಗ ಹೊಡಿತೀವಿ. ಯಾರ್ಗಾರ ಬೀಳ್ಲಿ, ಸೊಳ್ಳೆ ಸಾಯ್ಲಿ, ಏನೋ ನಮಗೆ ದೇಶ ಹೋದ್ರೋಗ್ಲಿ, ಸೀಟ್ ಉಳಿಲಿ, ಹಾಗೆ ಹಾಗೆ. ಅದಕ್ಕೆ ನಮ್ಮಲ್ಲಿ ಜನ ಇದ್ದಾರೆ. ಮೆಟ್ನಾಗ ಹೊಡಿಯೋಕೋ ಮಂದಿ ಅದಾರೆ. ಸರಿ ಸ್ವಾಮಿ, ಕಡೇ ಕೆಲಸ ಕೇಳ್ತೀವಿ. ನಿಮ್ ಮನೆ ಕಸ ಗುಡಿಸ್ತೀವಿ ಸ್ವಾಮಿ. ಅದಕ್ಕೆ ನಮ್ಮಲ್ಲಿ ಜನ ಇದಾರ. ಇರ್ಲಿ ಸ್ವಾಮಿ, ಕಂಡೋರನ್ನ ಕಿತ್ಕೊಂಡು ತಿನ್ನುವಂತ ಚಂಡಾಲ್ರಲ್ಲ ನಾವು. ನಾವು ಕನ್ನಡಿಗರು, ನಾವು ಪ್ಯೂರ್ ಕನ್ನಡಿಗರು ಸ್ವಾಮಿ. ಬೇಕಾದ್ರೆ ಬೇಕಾದ್ರೆ ಜನ ಬೇರೆ ರಾಜ್ಯದಿಂದ ಬರ್ಲಿ, ಆಶ್ರಯ ಕೊಡ್ತೀವಿ. ಇನ್ನೊಬ್ಬರ ಅನ್ನ ಕಿತ್ಕೊಂಡು ತಿನ್ನುವಂತ ಜನ ನಾವು. ಇರ್ಲಿ, ಅವ್ರು ಇರ್ಲಿ. ಮೊದ್ಲಿಂದ ಇರೋರು ಅವ್ರ ಕಸ ಗುಡಿಸಿ ಹೊರಗೆ ಹಾಕ್ಲಿ, ನಾವು ಆಮೇಲೆ ಬಂದವರು ಆ ಕಸ ತಂದು ಒಳಗೆ ಹಾಕೊಂಡು ಗುಡಿಸಿ ತಿರುಗಿ ಆಚೆ ಹಾಕ್ತೀವಿ. ಎಷ್ಟು ತಾಳ್ಮೆನ? ಮೊದ್ಲಿರೋರು ಕಸ ಗುಡಿಸಿ ತೆಗೆದು ಹೊರಗೆ ಹಾಕಿದ್ರೆ ಅದೇ ಕಸ ತಂದು ಒಳಗೆ ಹಾಕೊಂಡು ಗುಡಿಸಿ ತೆಗೆದು ಹೊರಗೆ ಹಾಕ್ತೀವಿ. ಮರು ಚುನಾವಣೆ, ಉಪ ಚುನಾವಣೆ, ಮಹಾಚುನಾವಣೆಗೆ ಮರು. ಅದಕ್ಕೆ ನಮ್ಮಲ್ಲಿ ಜನ ಇದ್ದಾರೆ. ಇವನ ಮನೆ ಹಾಳಾಗ ಇಟ್ಕೊಂಡಿದ್ದಾನ ಚಿನ್ನ. ನಾವು ಒಂದೊಂದನ್ ಕಟ್ಕೊಂಡಿರೋ ಸಾಗಕ್ಕೆ ಒದ್ದಾಡ್ತೀವಿ. ಅಪ್ಪಿ ತಪ್ಪಿ ಒಂದೊಂದು ಇಟ್ಕೊಂಡಿರ್ತೀವಿ, ಎರಡಲ್ಲಿಗೆ ಮ್ಯಾಕ್ಸಿಮಮ್. ಇಲ್ಲ, ಹೋಗ್ಲಿ ಸ್ವಾಮಿ. ಇಲ್ಲ, ಇವನಿಗೆ ನನ್ನ ಭಾಷೆನೇ ಕರೆಕ್ಟ್ ಕಣ. ಉಪಯೋಗ ಬೇವರ್ಸಿ ಬಾಯಲ್ಲಿ ಕೂಗಿದೆಯೇನ ನೋಡಿದ್ಯಾ? ಯಾರ್ಯಾರು ಯಾವ್ಯಾವ ಭಾಷೆ ಯಾವ ಭಾಷೆ ಇದೇನು ಗೊತ್ತೇನ್ರಿ? ಕೈ ಎಷ್ಟು ಜನಕ್ಕೆ ಕೊಟ್ಟಿದೆ ಗೊತ್ತಾ? ಇದು ಅಂದ್ರೆ ಕೈ ಕೊಟ್ಟಿದೆಯೇನ? ಈ ಕೈಯಲ್ಲಿ ಎಷ್ಟು ಜನಕ್ಕೆ ದುಡ್ಡು ಕಾಸು ಕೊಟ್ಟಿದೆ ಅಂತ ಅರ್ಥ. ಸುಮ್ಮನೆ ಸೂರ್ಯ ಮುಳುಗಿದ್ರೆ ಲಕ್ಷ ತರ್ತಿತ್ತು ಈ ಕೈ, ಸೂರ್ಯ ಹುಟ್ಟಿದ್ರೆ ಲಕ್ಷ ಕೊಡ್ತಿತ್ತು ಈ ಕೈ. ಬಲೆ ಬಲೆ, ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿದ ಕೈ. ಮತ್ ಅಂತಹ ಕೆಲಸ ಯಾಕೆ ಬಿಟ್ಟು ಬಂದ್ರಿ? ನಾವು ಬಿಟ್ಟು ಬರ್ಲಿಲ್ಲ, ಸರ್ಕಾರದವರೇ ಕರೆಸ್ಕೊಂಡ್ಬಿಟ್ರು. ಹೌದು. ಅಂದ್ರೆ ನೀವು ಸರ್ಕಾರಿ ಕೆಲಸದಲ್ಲೂ ಇದ್ರೇನ? ಅಯ್ಯೋ, ನಮ್ಮ ಅರ್ಧ ಆಯಸ್ ಮುಗಿದಿರೋದೇ ಅಲ್ಲಿ. ಹಾಗಾದ್ರೆ ನೀವೇನ್ ಪಾಸ್ ಮಾಡಿದಿರಿ? ಎರಡರಲ್ಲೂ ಪಾಸ್ ಆಗಿದೆ, ಸಿವಿಲ್ಲು ಕ್ರಿಮಿನಲ್ಲು ಎರಡರಲ್ಲೂ ಪಾಸ್ ಮಾಡಿ. ಹೌದು, ನಾ ಸಿವಿಲ್ಲು ಅವನ ಕ್ರಿಮಿನಲ್ ಬರೀ ಪಾಸ್ ಆಗಿರೋದಷ್ಟೇ ಅಲ್ಲ ಸ್ವಾಮಿ, ಟ್ರೈನಿಂಗ್ ಕೊಟ್ಟಿದ್ದಾರೆ. ನಮ್ಮನ ಚಿತ್ರದುರ್ಗ ಬಲೆ
ಬಳ್ಳಾರಿ, ದಾವಣಗೆರೆ, ಬೆಳಗಾಂ, ಇಂಡಲಗಿ, ಯರವಾಡ, ಆಮೇಲಿಂದ ಬೆಂಗಳೂರು, ಮೈಸೂರು, ಇಂತಹ ಕಡೆಗೆಲ್ಲ ನಮ್ಮನ್ನ ಕಳಿಸಿ ಒಂದೊಂದು ಕ್ಯಾಂಪ್ ನಲ್ಲಿ 6 ತಿಂಗಳು, 8 ತಿಂಗಳು, 12 ತಿಂಗಳು, 16 ತಿಂಗಳು ಹೀಗೆಲ್ಲ ಟ್ರೈನಿಂಗ್ ಕೊಟ್ಟು ಕಡೇ ಕ್ಯಾಂಪ್ ಅಲ್ಲಿ 9 ತಿಂಗಳು ತುಂಬ ನಾವೇ ಹೊರಗೆ ಬಂದಿವೆ. ಇಲ್ಲದೆ ಹೋದ್ರೆ ನಾವು ಬರ್ತಾನೆ ಇರಲ್ಲ, ತಮ್ಮ ಪಾದ ಸೇವೆ ಸಿಗ್ತಾನೂ ಇಲ್ಲ. ಸಿರಿಪಾದ ನೆನೆದರೆ ಹಾಗಾದ್ರೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಏನಾದ್ರೂ ಇದೆಯಾನಾ? ಇದೆ ಸರ್ಟಿಫಿಕೇಟು, ಸರ್ವಿಸ್ ರಿಜಿಸ್ಟ್ರು, ನಂಬರು, ಡ್ರೆಸ್ಸು ಎಲ್ಲ. ಒಂದು ಶೆಟ್ ನಮ್ಮ ಹತ್ರ ಇದೆ, ಇನ್ನೊಂದು ಶೆಟ್ ಅವ್ರ ಹತ್ರ ಇದೆ. ಹಾಗಾದ್ರೆ ಇನ್ಸ್ಪೆಕ್ಟರ್ ಹತ್ರ? ಯಾರ ಹತ್ರ ಅಂದ್ರೆ? ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್. ಸಬು ನಿಮ್ ಮಾತು ಕೇಳ್ತಾ ಇದ್ರೆ ನನ್ಗೆ ಯಾಕೋ ಅನುಮಾನ ಬರ್ತಾ ಇದೆಯೇ. ನಿಮ್ದು ಟ್ಯೂಬ್ ಲೈಟ್ ಸ್ವಲ್ಪ ಲೇಟ್ ಆಗಿ ಬಂತು ಅನುಮಾನ. ಸರ್ಕಾರದವ್ರಿಗೆ ಸಡನ್ ಆಗಿ ಬಂತು ಅನುಮಾನ. ಅನುಮಾನ ಬಂದಟ್ಗೆ ಸರ್ಕಾರದವ್ರು ಲೇಟ್ ಮಾಡ್ಲೇ ಇಲ್ಲ. ನಾ ಹೋಗೋ ಕಡೆ, ಬರೋ ಕಡೆ, ಇರೋ ಕಡೆ, ನಮ್ ನಡೆ ನೋಡಿ, ನಮ್ಮ ಸಂಪಾದನೆ ತರ ಖರ್ಚು ಮಾಡೋ ವಿಧಾನ, ಬಂಧುಗಳು ಸ್ನೇಹಿತರು ಎಲ್ಲ ತಿಳ್ಕೊಂಡು ಅನುಮಾನ ಪೂರ್ತಿ ಪರಿಹಾರ ಮಾಡ್ಕೊಂಡು ಆಮೇಲೆ ನಿಧಾನ ಮಾಡದೆ ಅವರೇ ಸಾವಧಾನವಾಗಿ ಜೀಪ್ ತಗೊಂಬಂದು ನಾವ್ ಇರೋ ಕಡೆಗೆ ಕೈ ಹಿಡ್ಕೊಂಡು ನಮ್ಮ ಜೀಪಲ್ಲಿ ಕೂರ್ಸಿ ಕರ್ಕೊಂಡು ಹೋದ್ರು. ಎಲ್ಲಿಗೆ? ಲಾಕಪ್ಗೆ, ಜೈಲ್ಗೆ. ಒಂದ್ರು ನೀವು ಕಳ್ಳ್ರೆ ಅಂದ್ರ ಮತ್ ಇಷ್ಟೊತ್ತು ಹೊಡ್ಕೊಂಡಿದ್ ನಾವೇನ್ ಸತಿ ಅನಸೂಯಾ ದೇವಿ ಹರಕತೇನ? ಅಂದ್ರೆ ಸ್ವಾಮಿ, ಇನ್ನು ಮುಂದೆ ನಾವು ಕಳ್ಳತನ ಮಾಡೋದಿಲ್ಲ, ಸುಳ್ಳು ಹೇಳೋದಿಲ್ಲ, ಸತ್ಯವಾಗಿ, ಧರ್ಮವಾಗಿ, ನ್ಯಾಯವಾಗಿ, ನಿಯತ್ತಿನಿಂದ ದುಡುತ್ತಿಂತೀವಿ ಅಂತ ತಾಯಿ ಅಣ್ಣಮ್ಮ ದೇವಸ್ಥಾನದ ಮುಂದೆ ಪ್ರಮಾಣ ವಚನ ಸ್ವೀಕಾರ ಮಾಡ್ಕೊಂಡು ಬಂದಿದ್ದೀವಿ. ಪ್ರಮಾಣ ಮಾಡಿದೀವಿ ಸ್ವಾಮಿ. ಸ್ವಾಮಿ, ನಮಗೊಂದು ಅವಕಾಶ ಕೊಡಿ. ಸ್ವಾಮಿ, ನಾವು ಕಳ್ಳರು ಇರಬಹುದು ನಿಜ, ಆದ್ರೆ ಈ ಕೈ ಶುದ್ಧವಾಗೋದಕ್ಕೆ ಪ್ರಯತ್ನ ಪಡ್ತೀವಿ. ಎಂತೆಂತ ಕಳ್ಳನ ಮಕ್ಕಳಿಗೂ ಪ್ರತಿ ಸಲವೂ ಓಟ್ ಕೊಟ್ಟು ಗೆಲ್ಲಿಸ್ತೀರಿ. ನಾವು ನಿಮ್ಮನ್ನೇನು ಓಟ್ ಕೇಳ್ತಿಲ್ಲ, ಸೀಟ್ ಕೇಳ್ತಿಲ್ಲ. ಸ್ವಲ್ಪ ಕೆಲಸ ಅಷ್ಟೇ. ಅಯ್ಯೋ, ಕಳ್ಳನ ಮಕ್ಕಳ, ಕಳ್ಳನ ಮಕ್ಕಳ. ಅವನಿಗೆ ಹೇಳಿ ಕರ್ಕೊಂಬಂದ ಸೂಳೆ ಮಗ, ಅವನು ಉಗಿಸ್ಕೋ. ನನ್ನ ಮಗನೇ ಉಗಿಸ್ಕೋ. ಅಲ್ವೋ, ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದ್ರೆ ನೆಟ್ಟಗಾಗುತ್ತೇನ್ರು? ಮತ್ತೆ ನೆಟ್ಟಗಾಗದೆ ಇರೋ ಬಾಲಕ್ಕೆ ಹಗಲು ರಾತ್ರಿ ನಿದ್ಗೆಟ್ಕೊಂಡು ದಬ್ಬೆ ಯಾಕೆ ಆಡ್ಬೇಕು? ದಬ್ಬೆ ಹಾಕ ಬೇರೆ ವೇಸ್ಟು. ಕೆಲಸ ಕೇಳಕ್ ಬಂದ್ಬಿಡಿ ಯಾರೇ, ಹರಿಶ್ಚಂದ್ರ ಮೊಮ್ಮಕ್ಳು ಹಗ್ರ ಎಲ್ಲಾರು ಭಿಕ್ಷೆ ಮಾಡ್ಕೊಂತೀನಿ. ಅಲ್ಲ, ಹೋಗಿ ನಾವು ಕೆಲಸ ಕೇಳಿದ್ರೆ ನನ್ನ ಮಗ ಶ್ರೀಮಂತ ಎಂತ ಮಾತಂದ್ಬಿಟ್ನಯ್ಯ. ಏ ಅಂದ, ಲಕ್ಷಾಧೀಶ್ವರ ನಮ್ಮನ್ ಭಿಕ್ಷೆ ಮಾಡ್ಕೊಂತೀನಿ ಅಂದ ಬಡ್ಡಿ ಮಗ. ಕನ್ನ, ಆ ಶ್ರೀಮಂತ ಹೇಳ್ದಂಗೆ ಮಾಡನ್ವೆ. ಅಯ್ಯೋ ಸುಳಾಮ, ಲೈ ಈ ಕೈ ನೋಡ, ಬಂಗಾರ ತಗಡಿದ್ದಂಗದೆ ನನ್ನ ಮಗಂದು. ಲಕ್ಷಾಂತರ ರೂಪಾಯಿ ಓಡಾಡ್ಸಿರೋ ಕೈನಲ್ಲಿ ಭಿಕ್ಷೆ ಬಿಡ್ತೀನಿ ಅನ್ನಕ್ ನಾಚಿಕ ಆಗಲ್ಲ ನನಗೆ. ನೋಡಪ್ಪ ಕನ್ನ, ಇದೊಂದ್ ಕಡೆ ಅವಕಾಶ ಕೊಟ್ಬಿಡು. ಏನು ಇದು? ಏನಾರ ಲಿವರ್ ಒಮ್ಮಕ್ ಬೇಡ. ಇವಾಗಲೇ ಎನ್ಲಾರ್ಜ್ಮೆಂಟ್ ಆಫ್ ದಿ ಲಿವರ್ ಆಗೋಗ್ಬಿಟ್ಟಿದೆ ಸೊಳೆ ಮಗನೆ. ನಾನ್ ನಿನ್ನ ಕಡೆ. ನೀನ್ ಹೇಳೋದು ಒಂದ್ ರೀತಿ ನ್ಯಾಯ ಕಣೋ ಚಿನ್ನ ಅಲ್ವೇ? ಯಾಕೆ ಅಂದ್ರೆ ನಮ್ಮ ಅಪ್ಪ ಸತ್ತ ಮೇಲೂ ಕೂಡ 13 ತಿಂಗಳು ಭಿಕ್ಷ ಬೇಡುತ್ತಿಲ್ಲ ನಾನು. ಈಗ ಭಿಕ್ಷ ಬೇಡ್ತೀನಿ. ಆಲ್ ರೈಟ್, ಆದ್ರೆ ನಂದೊಂದು ಕಂಡೀಷನ್. ಏನ್ ಕಂಡೀಷನ್? ನಾನು ಭಿಕ್ಷಾ ಬೇಡಬೇಕಾದ್ರೆ ಆ ಶ್ರೀಮಂತನ ಮನೆ ಬಿಟ್ಟು ಬೇರೆ ಕಡೆ ಬೇಡಲ್ಲ. ಯಾಕೆ? ನಮ್ಮನ್ ಭಿಕ್ಷಾ ಬೇಡ ಅಂತ ಅಂದವನ ಯಾರ? ಈ ನನ್ನ ಮಗ ಶ್ರೀಮಂತ. ಮತ್ ಅವನ ಮನೇಲಿ ಬೇಡ, ಬೇರೆಯವ್ರ ಮನೆ ಸುದ್ದಿ ನಮಗೆ ಬೇಡ. ಅರ್ಥ ಆಯ್ತು ಬಿಡು. ಏನೇಳು ನಿನ್ನ ಉದ್ದೇಶ? ಏನು ಏನು? ಭಿಕ್ಷಾ ಬೇಡಿದ್ರು ಇವನ ಮನ್ಲೆ, ಲಕ್ಷ ತಂದ್ರು ಇವನ ಮನ್ಲೆ, ಕಡೆ ಶಿಕ್ಷೆ ಆದ್ರು ಇವನ ಮನ್ಲೆ. ಶುಭ ಕಾಲದಲ್ಲಿ ನನ್ನ ಬಾಯಲ್ಲಿ ಅಪಶಬ್ದ ತರಿಸ್ಬೇಡವೋ ಅಯೋಗ್ಯ ನನ್ನ ಮಗನೇ ಅಂತ ನಿಮ್ಗೆ ಎಷ್ಟು ಸಾರಿ ಹೇಳದು? ನಿಮ್ಗೆ ಯಾರಲ್ಲ ಅಂದ್ರೆ ಬುದ್ಧಿ ಅಲ್ವೋ? ಇವತ್ತು ಸ್ವಾಮಿಗಳು ಮನೆಗೆ ಬರ್ತಾ ಇದಾರೆ ಪಾದ ಪೂಜೆಗೆ. ಹೋಗಿ ಮಾವಿನ ಸೊಪ್ಪು ಬಾಳೆ ಕಂಬ ಎಲ್ಲ ತಯಾರು ಮಾಡು ಅಂತಂದ್ರೆ ಎಲ್ಲಿ ಹಾಳಾಗಿ ಹೋಗಿದ್ದೆ? ನಾನು ಮಾವಿನ ಸೊಪ್ಪು ತರಕಂತಾನೆ ಹೊಂಟಿದ್ದೆ. ಅವ್ವ ಅವ್ರು ಇದ್ಕೊಂಡು ನೀನು ಬೇವಿನ ಸೊಪ್ಪು ತಗೊಂಬಾ ಅಂತ ಹೇಳಿದ್ರು. ಬೇವಿನ ಸೊಪ್ಪು ಯಾಕಂತ ಅವಳಿಗೆ? ಅದೇನು ಪಂಡಿತರು ಅವ್ವ ಅವ್ರಿಗೆ ಹೇಳಿದ್ರಂತೆ, ಬೇವಿನ ಸೊಪ್ಪನ್ನ ದಿವಸ ಅಷ್ಟ ತಂದು ಒಳ್ಳಲ್ಲಿ ಹಾಕಿ ಕುಟ್ಟಿ ಅಷ್ಟೇ ಅಷ್ಟೇ ತಿಂದ್ರೆ ಮಕ್ಕಳಾಗುತ್ತೆ ಅಂತ ಹೇಳಿದ್ರಂತೆ. ಪಂಡಿತರು ಹೇಳಿದ್ರಂತ. ಪಂಡಿತರು ಪಿಂಡ ನಾಯ ಚಿಂತು. ಹೌದು ಮನೆ ಮಕ್ಕಳ ಯೋಚನೆಯು ನೋಡ ಕರಿಯಣ್ಣ, ಈ ವಿಷಯದಲ್ಲಿ ನನಗೂ ಅವ್ರಿಗೂ ಮನಸ್ಸೇ ಕೆಟ್ಟ ಹೋಗ್ಬಿಟ್ಟಿದೆ. ಹೌದು ಬುದ್ಧಿ, ನಾನು ಮಾಡಬಾರದು ಪ್ರಯತ್ನ ಎಲ್ಲ ಮಾಡಿದೀನಿ, ಇನ್ನೂ ಮಕ್ಕಳಾಗಿಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೋ? ನೀವಾರ ಏಟಂತ ಮಾಡಿದಿರಿ ಮತ್ತೆ ಇನ್ ಮಾಡಕ್ ಹೋಗ್ಬೇಡಿ ನೀವು. ಅದಕ್ಕೆ ಕೂಡ ಇವತ್ತು ಸ್ವಾಮಿಗಳನ್ನ ಪಾದ ಪೂಜೆಗೆ ಬರೇಳಿರೋದು. ಹಾ, ಸ್ವಾಮಿಗಳು ಮನೆಗೆ ಬಂದು ಪಾದ ಪೂಜೆ ಆಯ್ತು ಅಂದ್ರೆ ಮಕ್ಕಳಾಗದ್ ಖಂಡಿತ ಅಂದ್ರು. ಬುದ್ಧಿ ಬುದ್ಧಿ, ಆ ಸ್ವಾಮಿಗಳೇನಾನ ನಮ್ಮ ಮನೆಗೆ ಬಂದು ಮನಸ್ಸು ಮಾಡಿದ್ರು
ಅವು ಅವ್ರಿಗೆ ಮಕ್ಕಳಾಗದೇ ದಿಟ ನೋಡಿ. ಮತ್ತೆ ಅದಕ್ಕೆ ಹೋಗಿ ಆದಷ್ಟು ಬೇಗ ಮಾವಿನ ಸೊಪ್ಪು ಬಾಳೆಕಾಯಿ ತಯಾರು ಮಾಡು, ಸ್ವಾಮಿಗಳು ಬರ್ತಾ ಇದೆ. ಹೋಗಿ ಬಿಡ್ತೀನಿ, ಬಿಡ್ತೀನ. ಬಹುಮಾನ ಬನಲಿಲ್ಲೆ ಬಲ್ಬುತಿ ಇಲ್ಲ ಉದರ ವೈರಾಗ್ಯವೇ. ಇವತ್ತು ನಮ್ಮನೆಗೆ ಸ್ವಾಮಿಗಳು ಬರ್ತಾ ಇದ್ದಾರೆ, ಮೇಲಾಗಿ ನಾನು ಸ್ನಾನ ಮಾಡಿ ಮುಡಿಲಿದ್ದೀನಿ, ಆಮೇಲಿಂದ ಬಂದ್ರಪ್ಪ. ಉದಯ ಕಾಲ ದೊಳೆದ್ದು ಗಡಗಡ ನಡುಗುದೆ ನದಿಯಲ್ಲಿ ಮಿಂದೆವೆಂದು ಹೇಳುತ್ತರಿ. ಮದಮಾತ್ಸರ್ಯಂಗಳ ಒಳಗೆ ತುಂಬಿಟ್ಟುಕೊಂಡು ಮರಿಯಲಿ ಧವರಿಗೆ ಆಚರ್ಯ ತೋರುವ ಉದರ ವೈರಾಗ್ಯವಿದೊಯಮ್ಮ. ನಾನು ಮೊದಲೇ ಹೇಳಿದ್ದೀನಿ, ಸ್ವಾಮಿಗಳು ಬರ್ತಾ ಇದ್ದಾರೆ, ಅವರು ಪಾದ ಪೂಜೆ ಆಗುವವರೆಗೂ ಏನೇನು ಸಿಗಲ್ಲ, ದಯವಿಟ್ಟು ಹೋಗಿಯಪ್ಪ. ಬೂಡಗತನದಲ್ಲಿ ಬಹಳ ಬಕುಂತಿ ಮಾಡಿ ನೋಡಕ್ಕೆ ಲೋಕಕ್ಕೆ ಸರಿಯಲ್ಲವೆನಿಸಿ ನಾಟಕ ಸ್ತ್ರೀಯಲ್ಲಂದೆ ಬಯಲಡಂಬರ ತೋರಿ ಊಟದ ಮಾಧವ ಕಾಣುವುದಲ್ಲವೋ ಉದರ ವೈರಾಗ್ಯವಿದೆ. ಇದೇನ್ರು ಇದೆಲ್ಲ? ಇದೆಲ್ಲ ನಮ್ ಕಲಾ ಪ್ರದರ್ಶನ ಮಾಡ್ತಾ ಇದೀವಿ ಹೊಟ್ಟೆಪಾಡಿಗೆ. ಆಹಾ, ನೋಡಯ್ಯ, ಇವತ್ತು ನಮ್ಮನೇಲಿ ಹವನ ಹೋಮ ಬ್ರಾಹ್ಮಣ ಸಂತರ್ಪಣೆ ಎಲ್ಲ ಆಗ್ಬೇಕಾಗಿದೆ. ಓ, ಬ್ರಾಹ್ಮಣರು ಹೋಮ? ಏ, ಬ್ರಾಹ್ಮಣರು ಹೋಮ ಅಲ್ಲ, ಬ್ರಾಹ್ಮಣ ಸಂತರ್ಪಣೆ. ಅದು ಮುಗಿಯೋವರೆಗೂ ಗುಡ್ಡಗ ನೀರು ಸಹಿತ ಸಿಗೋದಿಲ್ಲ, ದಯವಿಟ್ಟು ಹೊರಟೋಗಿ. ಕಂಜುಗಾರನ ಬಿಡಾರ ದಂದದಿ ಕಂಚು ಹಿತ್ತಾಳೆಯ ಪ್ರತಿಮೆಯ ನೀರಿಸಿ ಮಿಂಚಲೆಂದೆನು ತಲಿ ಜೋರಿಗಳನೇ ಹತ್ತಿ ವಂಚನೆಯಲ್ಲಿ ಗಗನ ಪೂಜೆಯ ಮಾಡುವ ಉದರ ವೈರಾಗ್ಯವಿದ್ವಾಯ. ಲೇ, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಮನೆ ಬಿಟ್ಟು ಹೊರಟೋಗಿ. ಇಲ್ಲ ಅಂದ್ರೆ ಕೋಪ ಬಂದ್ರೆ ನಾನು ಮನುಷ್ಯನೇ ಅಲ್ಲ. ಆಮೇಲೆ ನಾನು ಎಂಬುದ ಬಿಟ್ಟು ಜ್ಞಾನಿಗಳೊಡಗೂಡೋ ಏನಾದರೂ ಹರಿ ಪ್ರೇರಣೆ ಎಂದು ಧ್ಯಾನಿಸಿ ಮೌನದಿ ಪುರಂದರ ವಿಠಲನ ಧ್ಯಾನಿಸಿ ಮೌನದಿ ಪುರಂದರ ವಿಠಲನ ಕಾಣದೆ ಮಾಡುವ ಕಾರ್ಯಗಳೆಲ್ಲವೋ ಉದರ ವೈರಾಗ್ಯವಿದ್ವಾಯ. ಕಣ್ಣಿಲ್ಲದ ಕಾಲಿಲ್ಲದ ಕೈಯಿಲ್ಲದ ಪರದೇಶವ್ವ ಭಗವಂತ ತರು ಮಾರೆ ತಾಯಿ ತಂದೆವ್ವ. ಮಕ್ಕಳೆತ್ತರೆ ಮಹಾರಾಜರು ಪುಳ್ಳೆ ಪಟ್ಟರೆ ವೆಂಕಟೇಶರು ಕಣ್ಣಿಲ್ಲದ ಪರದೇಶವ್ವ ಶಿವನೇ ಭಗವಂತ ತರು ಮಾರೆ ತಾಯಿ ತಂದೆವ್ವ. ಓ ಶಿವನೇ ಪರದೇಶಿ. ಏನ್ರು ಅಯ್ಯ, ಆ ಶಿವನ್ನೇ ಪರದೇಶಿ ಮಾಡ್ತಾ ಇದ್ದೀರಲ್ಲೋ ನೀವು? ತಿಪ್ಪು ತಿಳ್ಕೊಂಡ್ರಿ. ಏನು ನಾವ್ ಹೇಳಿದ್ದು? ಶಿವನೇ ಕಾಮ, ನಾವು ಪರದೇಶಿ. ನಮಗೆ ಕಾಮ ಹಾಕಕ್ಕೆ ಪುರುಷೊತ್ತಿರ್ಲಿಲ್ಲ. ನಿಮಗೆ ಕಾಮ ಇದ್ರೆ ಹಾಕಳಿ, ಇಲ್ದ್ರೆ ನಮ್ಮ ಒಳಗೆ ಬಿಟ್ಟು ಕಳಿ, ನಾವು ಹಾಕ್ತೀವಿ. ಯೋಚನೆ ಮಾಡೋಣ. ಹಾಕ್ರಿ ಭಿಕ್ಷ ಹಾಕ. ಬೇಡ ಭಿಕ್ಷ ಹಾಕ್ತಾರೆ. ಅವ ಭಿಕ್ಷ ಹಾಕಮವ ಈ ವಯಸ್ಸಿನಲ್ಲೇ? ಯಾಕೆ ಆಗಬಾರ್ದು? ವಯಸ್ಸಲ್ಲಿ ಮಗು ಆಗಿರ್ಬೋದು ಅಂತ ಈಗ ಕ್ಲೋಬ್ ಯಾಕೆ ಮಾಡಬಾರ್ದು? ಮಾಡ್ಬೇಕಾದ್ಯ ಕಣ. ಅಯ್ಯ ಅಲ್ಲ, ನಿಮಗೆ ಅವತಾರ ಹಾಕೊಂಡ್ ಬಂದಿದ್ರಲ್ರ, ನಿಮ್ಗೇನ್ರ ಬಂದಿದೆ ದಾಡಿ? ಯಾಕೆ ಕಡಿದ್ರೆ ನಾಲ್ಕನ ಕಾಳ ಹಾಗಾಗಿದ್ದೀರಿ. ಅದಕ್ಕೆ ಬಂದಿದ್ರೆ ನಾಚಿಕೆ ಆಗಲ್ಲ, ದುಡ್ಡು ತಿಂದ ಹೋಗ್ರಿ ಎಲ್ಲಾರಿವೆ. ಚೀನಾ ಕಣ, ನಾನೇ ಮಿಡ್ರಿಗುಡ್ದವ್ರು ಅಂದ್ರೆ ಇವನ್ ನಮಗುಟ್ಟಿದವನು. ನಾನೇ ಬಡ್ಕಂಡೆ ನೋಡಿ, ಡ್ರೆಸ್ಸು ಒಗಿಸು ಎಲ್ಲ ಬಾಡಿಗೆ ತಂದೆ ನನ್ನ ಮಗನೆ. ಆರು ಮನೆ ಒಂದೊಂದು ಕರ್ಕೊಂಬನ್ನಿ, ಬಾಡಬಾರ್ದೆಲ್ಲ ಮಾಡಿದ್ವಿ. ಕಡಗು ನನ್ನ ಮಗ ಯಾವುದಕ್ಕೂ ಕಾಸಿಲ್ಲದ ಮಾಡ್ದೆ. ನಾ ಪ್ರಭಾಷ ಮಾಡಿದವ್ರು ಏನಂತಾರೋ ಏನಕ್ಕೆ, ಡ್ರೆಸ್ ಏನಿಲ್ಲ, ಬಾಡಿಗೆ ಕೇಳಲ್ಲ, ಪರವಾಗಿಲ್ಲ ತಗೋ. ಹೌದೇನೆ? ಅಂದಂಗೆ ನೋಡ್ರಿ,
ಅಯ್ಯೋ ನೀವೇನ್ರ ಆಮೇ ನಿಮ್ ಸೋದ್ರ ಮಾವನ ಸೋದ್ರ ಮಕ್ಕಳು ಬರಲಿ ಅಲ್ಕಂಡ್ರಿ ರೀ ನಾವು ಕೆಲಸ ಕೇಳಕ್ ಬಂದ್ರೆ ಭಿಕ್ಷೆ ಮಾಡ್ಕೊಂಡ್ ತಿನ್ನು ಅಂತೀರಿ, ಭಿಕ್ಷೆ ಬೇಡಕ್ ಬಂದ್ರೆ ಕೆಲಸ ಮಾಡ್ಕೊಂಡ್ ತಿನ್ನು ಅಂತೀರಿ, ಕೆಲಸ ಕೊಡಲ್ಲ ಭಿಕ್ಷೆ ಹಾಕಲ್ಲ, ಬಡಬಗ್ರು ಒಟ್ಟಿಗೆ ಮಣು ತಿನ್ಬೇಕೇನ್ರಿ? ಅದು ನನ್ನೇನ ಯಾಕೆ ಹೇಳ್ತಿ ನೀನು? ನನ್ನೇನ್ ಕೇಳ್ತಿ ನೀನು? ಏಯ್ ಒಳ್ಳೆ ಮಾತನ್ನ ನಮ್ಮ ಮನೆ ಬಿಟ್ಟು ಹೊಟ್ಟೋಗಿ, ಇಲ್ಲಾಂದ್ರೆ ಪೊಲೀಸ್ ತೋರ್ ಕರೆಸಿ ನಿಮ್ಮನ್ನ ಲಾಕಪ್ಪಿಗೆ ಕಳಿಸ್ಬಿಡ್ತೀನಿ. ಮೊದಲೇ ನಾವು ಅಲ್ಲೇ ಇದ್ ಬಂದವರು, ತಿರ್ಗಾ ಅಲ್ಲಿಗೆ ಹೋಗೋರು ಅನ್ನೋದು ಗೊತ್ತಿದೆ, ಹೋಗ ಅಲ್ಲಿಗೆ ಕಳಿಸ್ಕೊಡ್ತೀನಿ. ಕರಿಯಣ್ಣ ಕರಿಯಣ್ಣ ಅವ್ರ ಅಪ್ಪನ ಕರಿಯಣ್ಣ ಯಾರೇ ಕರಿಯಣ್ಣ ಸ್ವಾಮಿಗಳು ಅದ ದಾರಿಗೆ ಬರ್ತಾವ್ರೆ. ಮಾವಿನ ಸೊಪ್ಪನ ಈ ಕಟ್ಲೋ ಇಲ್ಲ ಅವ್ರು ಬಂದು ಹಾದ ಮೇಲೆ ಕಟ್ಲೋ? ಇಲ್ಲ ಈ ಖಾಲಿ ಇದನ್ನ ನೆನಕ್ಕೆ ಕಟ್ಟಿಬಿಡು. ನೋಡಿದೇನು ಅವತಾರ ಹಾಕೊಂಡ್ಬಿಡಿ ಕಲ್ಲಾರ ಹಾಸ್ಕಲ್ ಬರವಾಗಳು ಅವನೇ ಹೇಳಿ ಲೈ ಕರಿಯಣ ಏನಪ್ಪ ಮೂರು ದಿನದಿಂದ ಒಟ್ಟಿಗಿಲ್ಲ ಅಂತ ನಾವು ಸಾಯ್ತಿದೀವಿ. ಹಸುವನ್ನ ಗೆಲ್ಲಬೇಕು ಅಂತಿರೋ ಸನ್ಯಾಸಿಗಳನ್ನ ಬಲವಂತವಾಗಿ ಹಿಡ್ಕೊಂಬಂದು ಬಗಬಗೆಯ ಭಕ್ಷ್ಯಭೋಜ್ಯ ಮಾಡಿ ಅವರು ಬಾಯಿ ತುರುಕ್ತಾ ಇರೋ ಈ ಬೇವರ್ಷಿ ಮನೆಯಲ್ಲಿ ನಮಗೊಂದು ಇಡೀ ತಂಗಳನ್ನ ಇಲ್ಲ ಅಂತಾರಲ್ಲ ಕಳ್ಳಾರ ಆಸ್ಕಲ್ ಬಡಬಾಗಳು ಅವರ ನಾವ ನೀನ್ ಹೇಳು ಕರಿಯ. ನೀನ್ ಹೇಳು. ನಾ ಹೇಳ್ತೀನಿ ಸುಮ್ಕಿರಿ. ಬುದ್ಧಿ ಪಾಪ ಮೂರು ದಿವಸದಿಂದ ಊಟನ ಮಾಡಿಲ್ವಂತ ಅದಕ್ಕೆ ಏನೋ ವಸಿ ತಂಗಳ ಬಂಗ್ಲಾ ಇದ್ರೆ ಆ ಕಳಿಸ್ಬಿಡಿ. ಏ ತಂಗಳಲ್ಲ ಕಣೋ, ಹೊಗಳು ಹೊಗಳು ಸಹಿತ ಹಾಕೋದಿಲ್ಲ. ಹೊಗಳೇ ಹೊಗಳು ತಿನ್ನಕ್ ನಾವೇನ್ ಕಾಗಿಗಳಲ್ಲ? ನೀನ್ ಕಾಗಿ ಅಲ್ಲಪ್ಪ, ಅದರ ಅಪ್ಪ. ಅದರ ಅಪ್ಪ ರಣದಾಗ ಹೊತ್ತಿಗೆ ನಿಮ್ಮ ಅಪ್ಪನ ಪಿಂಡ ತಿನ್ನಕ್ ಬಂದಿರೋದ ಬಿಟ್ಟು ಹಾಗಿಲ್ಲ. ನಾವೆಲ್ಲ ಓಡಾಡ್ಬೋದು. ಸ್ನಾನ ಮಾಡಿ ಮಡಿಲಿದ್ದೀನಿ. ನಮಗೂ ಎರಡು ಬಕೆಟ್ ಬಿಸಿನೀರ್ ಕೊಡಿ. ಸ್ನಾನ ಮಾಡ್ಕೊಂಡು ಜಗಳ ಆಡೋಣ. ಮಡಿಲೇ ಜಗಳ ಆಡುವಂತೆ. ಇಲ್ದಿದ್ರೆ ಇವತ್ತು ನಿಮ್ಮ ಮೈ ಚರ್ಮ ಸುಲ್ದು ಬಿಡ್ತಿದ್ದೆ. ಚಿನಾ ಕಲಾ, ಈ ನನ್ನ ಮಗ ಚರ್ಮದ ವ್ಯಾಪಾರಿ ಕಣ್ಲ ಹೆಂಗದ ರೇಟು? ನೀವು ಸುಮ್ಕೇರಿ ಬುದ್ಧಿ, ನಾ ಹೇಳ್ತೀನಿ ಅಂತಂದ್ರೆ ಸುಮ್ನೆ ಜಗಳ ಮಾಡಕ್ ಹೋಗ್ತಿರಲ್ಲ. ಸುಮ್ಕಿರಿ ನಾ ಹೇಳ್ಬಿಡ್ತೀನಿ. ನೀ ಮಾತಾಡು, ಆ ನನ್ನ ಮಗನ ಬಿಡಬೇಡ ಮಾತಿಗೆ. ಮೆಟ್ನಾಗ ಹೊಡಿತೀನಿ. ನೋಡ್ರಪ್ಪ, ಈಗ ಸ್ವಾಮಿಗಳು ಮನೆಗೆ ಬರ್ತಾರೆ. ಬರ್ಲಿ ಬರ್ಲಿ ಪರವಾಗಿಲ್ಲ ಬರ್ಲಿ. ಅವ್ರು ಬಂದ ಮ್ಯಾಕೆ ಪೂಜೆ ಎಲ್ಲ ಮುಗಿದು ಅವರೆಲ್ಲ ಹೋದ್ಮೇಲೆ ನಿಮ್ಮನ್ನ ಕರೆದು ನಾನೇ ಊಟಕ್ಕೆ ಕೊಡ್ತೀನಿ. ಅಲ್ಲಿವರೆಗೂ ಹೊರಗಿನ ಎಲ್ಲ ಐತೆ, ಅಲ್ಲಿ ಕುಂತ್ಬಿಡಿ. ಯಾಕೆ ಇಲ್ಲೇನ್ ಬಿಸಿಲೈತಾ? ನಾವ್ ಇಲ್ಲೇ ತಣ್ಣ ಕುತ್ಕೋದಿವಿ. ಇದಕ್ಕಿಂತ ಮಜಕಾವಸ್ಥೆ ಜಾಗ ಇಲ್ಲಿ ಬಿಟ್ಟು ಹೋಗೋದಿಲ್ಲ. ಆಗೋದಿಲ್ಲ. ಅವ್ರೇನು ಮಗನ್ ಕಾಣಿಸೋದಿಲ್ಲ ಬುದ್ಧಿ. ನಾನೇ ಹೋಗ್ಬೇಕೆ. ಇರ್ಲಿ, ನೀವು ಯಾವ ಜನ? ಹರಿಜನ. ಅಯ್ಯೋ ಹರಿಜನ, ಎರಡು ಸ್ನಾನ ಮಾಡ್ತೀವಿ ದಿನಕ್ಕೆ. ಕರಿಯಣ್ಣ ಹಾಳಾಗೋಯ್ತಲ್ಲೋ ಕರಿಯಣ್ಣ. ಅಯ್ಯೋ ಮೈಲಿಗೆ ಆಗೋಯ್ತಲ್ಲೋ ಕರಿಯಣ್ಣ. ಚಿನಾ, ಈ ಜಾತಿಲಿ ಹುಟ್ಟಿದ್ದಕ್ಕೆ ನಾವ್ ಹೊಡಬೇಕು. ಈ ನನ್ನ ಮಗ ಅಳತಾವ್ ನೋಡು. ಏನಂದ್ರಿ ನಾವ್ ಬಂದಿದ್ದಕ್ಕೆ ಮನೆ ಎಲ್ಲ ಮೈಲಿಗೆ ಆಗೋಯ್ತಲ್ಲ. ಮನೆ ಮೈಲಿಗೆ ಆಯ್ತಾ? ಆಗ್ಲಿಲ್ವೇ. ಅಲ್ರಿ, ಮಡಿ ಮೈಲಿಗೆ ಒಂದೇ ಕಡೆ ಇಟ್ಕೊಂಡ್ರ ಜನ ನೀವು? ಹೌದು. ಹಾಗಯ್ಯ, ಬಾಯಿನಲ್ಲಿ ನೋಡಿ, ಮಂತ್ರಾಣು ಐತೆ, ಉಗುಳು ಐತೆ. ಮಂತ್ರ ಬಂದ್ರೆ ಮಡಿ ಆಗತ್ತೆ, ಉಗುಳು ಬಿದ್ರೆ ಮೈಲಿಗೆ ಆಗತ್ತೆ ಅಂತೀರಿ? ನಾವು ಬಂದ್ರೆ ಮೈಲಿಗೆನ? ಮಾದಿಗನೆಂದರೆ ಮಾನವನಲ್ಲವೇ, ಮೈಯೊಳಗವನಿಗೆ ಮನ್ನಣೆ ಬೇಡವೇ. ಮಾದಿಗನೆಂದರೆ ಮಾನವನಲ್ಲವೇ, ಮೈಯೊಳಗವನಿಗೆ ಮನ್ನಣೆ ಬೇಡವೇ. ಮನುಜರ ಸೇವೆಯ ಮಾಡುವ ಮಾದಿಗ, ಮನುಜರ ಸೇವೆಯ ಮಾಡುವ ಮಾದಿಗ, ಸೇವೆಗೆ ಜೀವವ ನೀಡುವ ಮಾದಿಗ, ಸೇವೆಗೆ ಜೀವವ ನೀಡುವ ಮಾದಿಗ. ಮಾದಿಗನೆಂದರೆ ಮಾನವನಲ್ಲವೇ, ಮೈಯೊಳಗವನಿಗೆ ಮನ್ನಣೆ ಬೇಡವೇ. ಮಾದಿಗ ನೋಡಲು ಮಡಿ ಮಡಿಯೇ ನೋವಿರಿ, ಮಾದಿಗ ಮಾಡಿದ ಜೋಡನೆ ಮೆಡುವಿರಿ. ಮಾದಿಗ ನೋಡಲು ಮಡಿ ಮಡಿಯೇ ನೋವಿರಿ, ಮಾದಿಗ ಮಾಡಿದ ಜೋಡನೆ ಮೆಡುವಿರಿ. ಮಾಡಿದ ಜೋಡಿನ ಪುಣ್ಯವದೆನಿತೋ, ಮಾಡಿದ ಜೋಡಿನ ಪುಣ್ಯವದೆನಿತೋ, ಮಾದಿಗ ಮಾಡಿದ ಪಾಪವದೆನಿತೋ, ಮಾದಿಗ ಮಾಡಿದ ಪಾಪವದೆನಿತೋ. ಮಾದಿಗನೆಂದರೆ ಮಾನವನಲ್ಲವೇ, ಮೈಯೊಳಗವನಿಗೆ ಮನ್ನಣೆ ಬೇಡವೇ.
ಮೊಲೆಯನ ನೋಡಲು ಹೊಲೆತನವೇನುವಿರಿ ಹೊಲೆತನವಿಲ್ಲವೇ ಹೊರಗಾದವಳಿಗೆ ಹೊಲೆಯನ ನೋಡಲು ಹೊಲೆತನವೇನುವಿರಿ ಹೊಲೆತನವಿಲ್ಲವೇ ಹೊರಗಾದವಳಿಗೆ ಜಲದಲ್ಲಿ ನಿಂದರೆ ಹೋಗುವ ಮೈಲಿಗೆ ಜಲದಲ್ಲಿ ನಿಂದರೆ ಹೋಗುವ ಮೈಲಿಗೆ ಹೊಲೆಯನು ತೊಳೆಯದೆ ಓದಿದೆ ಹೊಲೆಯನು ತೊಳೆಯದೆ ಓದಿದೆ ಮಾದಿಗನೆಂದರೆ ಮಾನವನಲ್ಲವೇ ಮಹಿಯೊಳಗವನಿಗೆ ಮನ್ನಣೆ ಬೇಡವೇ ನಾಯಿಯ ಮೈಯನು ನಲಿಯುತ ತೊಳೆವಿರಿ ಸಾಯುವ ಆಕಳ ಹಾಲನೆ ಕೊಡಿವಿರಿ ನಾಯಿಯ ಮೈಯನು ನಲಿಯುತ ತೊಳೆವಿರಿ ಸಾಯುವ ಆಕಳ ಹಾಲನೆ ಕೊಡಿವಿರಿ ನ್ಯಾಯದೆ ನೋಡಿಯುವ ಮಾರಿಗ ಬಂದರೆ ನೋಡಿಯುವ ಮಾರಿಗ ಬಂದರೆ ಬಾಯಿಗೆ ಬಂದವೋಲ್ ಬಯಿಯುವೆರೇಗೋ ಬಾಯಿಗೆ ಬಂದವೋಲ್ ಬಯಿಯುವೆರೇಗೋ ಮಾರಿಗನೆಂದರೆ ಮಾನವನಲ್ಲವೇ ಮೈಯೊಳಗವರಿಗೆ ಮನ್ನಣೆ ಬೇಡವೇ ವೇದವನೋದಿದ ವ್ಯಾಧಕುಲಾಲನ ವೇದವನೋದಿದ ವ್ಯಾಧಕುಲಾಲನ ಹೃದಯದೊಳಿಲ್ಲವೇ ಭೇದವನೇ ನಿಬನೆ ಹೃದಯದೊಳಿಲ್ಲವೇ ಭೇದವನೇ ನಿಬನೆ ವೈರಿ ಹಿರಣ್ಯನ ಕೈ ಬಿಡಿದಿರೆ ಹರಿ ವೈರಿ ಹಿರಣ್ಯನ ಕೈ ಬಿಡಿದಿರೆ ಹರಿ ಹರಿಜನರೊಳ್ಳು ಬರೀ ವೈರವಿದೆ ಗೋ ಹರಿಜನರೊಳ್ಳು ಬರೀ ವೈರವಿದೆ ಗೋ ಮಾದಿಗನೆಂದರೆ ಮಾನವನಲ್ಲವೇ ಮೈಯೊಳಗವನಿಗೆ ಮನ್ನಣೆ ಬೇಡವೇ ಮಾದಿಗ 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 ಈ ಹರಿಜನ ಯಾರು ಯಾರು ಸರ್ವಜ್ಞ ಹರಿಜನ ಅನ್ನೋ ಪದನ 17ನೇ ಶತಮಾನದಲ್ಲೇ ಉಪಯೋಗಿಸಬೇಕಾದ್ರೆ ಆವಾಗ ಹರಿಜನರು ಯಾರೋ ಬೇರೆ ಇದ್ರು ಯಾಕೆ ನಮಗೆ ಹರಿಜನ ಅಂತ ನಾಮಕರಣ ಮಾಡಿದ್ದು 20ನೇ ಶತಮಾನದಲ್ಲಿ ಗಾಂಧೀಜಿಯವರು ಆವಾಗಿದ್ದ ಹರಿಜನ ಯಾರು ಅವರು ಹರಿದು ತಿನ್ನೋ ಜನ ಒಬ್ಬರನ್ನೊಬ್ಬರು ಕಿತ್ಕೊಂಡು ತಿನ್ನೋ ಜನ ಇನ್ನೊಬ್ಬರ ಮನೆ ದೀಪ ಆರಿಸಿ ತಮ್ಮನೆ ದೀಪ ಹಚ್ಚಿಸ್ಕೊಳ್ಳೋ ಜನ ಇಂಥ ಜನರು ವಿಧಾನಸೌಧದಲ್ಲಿ ಮೇಲಾಗಿ ಬರಗಾಲ ಬಂದಿತು ಕಾರಣ ಸರ್ವಜ್ಞ ಅಂತ ಹೇಳ್ದ ನನ್ನ ಮಗ ಎಲ್ಲೋದ ಅವನು ಬಾರಲಿ ಎಲ್ಲೋದ ನೀ ಬಾರೋ ನಿನ್ ತಲೆ ಬುರುಡೆ ಚಸ್ತೇ ಅಲೆ ಮಳ್ಳಿಗೆ ಬಂದಂಗ ಮತ್ತೀಯ ಮಳ್ಳಿ ಬಂದಂಗೆ ಬಾರ ಇಲ್ಲಿ ಬಾರ ಇಲ್ಲಿ ನನ್ನ ಮಗನೇ ಸತ್ಯ ಧರ್ಮ ಅಂತ ಹೇಳಿ ನನ್ನ ಮಾನ ಕಳೆದೆ ಅವನ ಮನಲಿ ನಿಂತಿರೋದ್ರೊಳು ಮಳ್ಳಿ ನಿಂತಂಗೆ ಏಯ್ ಏಯ್ ಅಲ್ಕಣ ನನ್ನ ಮಗನೇ ಏನಂದ ಆ ನೋಡು ಇನ್ಮೇಲೆ ನಿನ್ ಸುದ್ದಿ ನನ್ ಸುದ್ದಿ ಅವೆಲ್ಲ ಬೇಡ ನಿನ್ನ ಫೇಲ್ ಇವರು ಗೀಲ್ ಇವರು ನನಗೆಲ್ಲ ನಡೆಯಕ್ಕಿಲ್ಲ ಇನ್ನೇನಿದ್ರು ನಿನ್ ದಾರಿ ನಿಂಗೆ ನಿಯತ್ತಿಂದು ನನ್ ದಾರಿ ನನಗೆ ತಲೆ ಹೊಡೆಯೋದು ಸ್ಟಾಪ್ ಏನು ಸ್ಟಾಪ್ ನಾಳೆ ನಿನ್ ದಾರಿಗೆ ಬಂದಾಯ್ತು ಯಾವಾಗ ನೋಡ್ಲಿ ತದರಿ ಬಡ್ಡಿ ಮನೇಲಿ ನಾನಿನ್ನು ಬಾಟ್ಲಿಗೆ ಓಪನರ್ ಹುಡುಕ್ತಾ ಇದ್ದೀನಿ ಆಗ್ಲೇ ಗ್ಲಾಸ್ ಹೊಡ್ಕೊಂಬಂದಿದ್ಯಲ್ಲ ನೀನು ಲೇ ಚಿನ್ನ ಕನ್ನ ಒಂದ್ ಹೇಳ್ತೀನಿ ಕೇಳೋ ಏನು ಈ ಶ್ರೀಮಂತನ ತಳಾಬುಡ ಎಲ್ಲ ಸೋಸ್ಬಿಟ್ಟೇಕೋಣ ಇವಾಗ ನಾನು ಹೇಳ್ದಂಗ ನೀನು ಒಂದ್ ಸ್ವಲ್ಪ ಕೇಳಿಬಿಟ್ರೆ ಮಗನೇ ಇನ್ನೊಂದ್ 3 ತಿಂಗಳಲ್ಲಿ ಅವನಂಗೆ ನಾಮ ಆಗಬಹುದು ನಮ್ಮಂಗ ಅವನಾಗ್ತಾನೆ ಹೆಂಗಪ್ಪ ಇವ ನೋಡು ಚಿನ್ನ ಈ ಮನೆ ಎಲ್ಲ ಸ್ಟಡಿ ಮಾಡಿದೆ ಇವನ್ ಮನೇನ ಈ ನನ್ನ ಮಗ ಶ್ರೀಮಂತನಿಗೆ ಮದುವೆ ಆದ್ರೂ ಮಕ್ಕಳಿಲ್ಲ ನೋಡು ಮತ್ತೆ ಅವನಿಗೆ ಅದೇ ನೋಡು ನಮಗೆ ಮದುವೆನೇ ಇಲ್ಲ ಆಗ್ಲೇ ಮಕ್ಕಳಾಗವೆ
ನಮ್ ನಮ್ ಯೋಗ ಅದೇ ಬಿಡು ಯೋಗ ಜೊತೆಗೆ ನನ್ನ ಮಗನಿಗೆ ಆಗೋ ಚಾನ್ಸು ಇಲ್ಲ. ಹೇಗಂತಿ ಈ ಕರಿಯಣ್ಣ ನನ್ನ ಮಗನ ಏನಾರು ಎಡ್ಕೊಂಡೋಗಿ ಆಪರೇಷನ್ ಮಾಡಿಸ್ಬಿಟ್ಟಿದಾನೋ ಏನು ಆಸ್ತಿ ಐತೆ ನೋಡು ಅದಕ್ಕೆ ಇದ್ರು ಇರ್ಬೋದು. ಆದ್ರೆ ಇವನಲ್ಲಿ ಒಂದು ನಂಬಿಕೆ ಉಳ್ಕೊಂಬಿಟ್ಟದೆ ಏನು ಶ್ರೀಮಂತನಲ್ಲಿ ಈ ಸಾಧು ಸನ್ಯಾಸಿಗಳನ್ನ ಕರ್ಕೊಂಬಂದು ಕಾಲ್ ತೊಳೆದು ಆ ನೀರು ಕುಡಿದು ಬಿಟ್ರೆ ಧಾಯಡ್ ಅಂತ ಮಕ್ಕಳಾಯ್ತವೆ ಅಂತ ನಂಬ್ಕೊಂಬಿಟ್ಟವನೆ. ಅದಕ್ಕಿವ ನಾವೇನ್ ಮಾಡ್ಬೇಕು ಗೊತ್ತಾ, ನೀನ್ ಸಾಧುವಾಗು ನಾನು ಸನ್ಯಾಸಿ ಆಯ್ತೀನಿ. ಅಂದ್ರೆ ನೀನ್ ಗುರು ನಾನ್ ಶಿಷ್ಯ ಹಾಕಣಲ್ಲ. ನೀನೇ ಗುರು ಆಗು ನಾನೇ ಶಿಷ್ಯ ಆಗ್ತೀನಿ. ನೀನು ಮುಟ್ಟಾಸುಳ ಮಗ ಅದು ಗುರು, ನಾನು ಮನೆಯಾಳ ನನ್ನ ಮಗ ಅದಕ್ಕೆ ಶಿಷ್ಯ. ಆಯ್ತು ಮನೆಯಾಳ ಶಿಷ್ಯನೇ ಇರ್ಲಿ. ಇವಾಗ ನಾನು ಹೇಳೋದು ಈ ಊರಿಂದ ಒಂದು ಎರಡು ತಿಂಗಳು ನಾವು ತಪ್ಪಿಸ್ಕೊಂಬೋಣ, ಮಗ ಮರ್ತಂಗಾಗತ್ತೆ. ಆಮೇಲೆ ಕಾವ್ಯ ಹಾಕೊಂಡ್ಬಿಡೋದು. ಕಾವ್ಯ ಹಾಕೊಂಡು ಕೇರಳಕ್ಕೆ ಹೋದ್ರೆ ಈ ಕೆಲವು ಬಾನಾಮತಿ ವಿದ್ಯೆ ಅದು ಇದು ಎಲ್ಲ ಅಲ್ಲಿ ಹೇಳ್ಕೊಡ್ತಾರೆ. ಅದನ್ನೆಲ್ಲ ಕಲ್ತ್ಕೊಂಬರ್ಬೇಕು. ಸುಮ್ಮನೆ ಕೈ ಉಜ್ಜಿಂಗ್ ಅಂತಂದ್ರು ಕುಂಕುಮ, ಸುಮ್ಮನೆ ಜೋಬಿಂದ ತೆಗೆದು ಹಿಂಗ ಅಂತಂದ್ರು ಒಂದಿಷ್ಟು ವಾಚು. ಅವರ ಇಲ್ಲಿ ಹೋಗ್ತಾನ ಸಾರ. ಏನು ಮಂತ್ರಿಗೆ ಚಿನ್ನದ ವಿಗ್ರಹ, ಪೊಲೀಸ್ ಅವರಿಗೆ ಪ್ಲಾಸ್ಟಿಕ್ ವಿಗ್ರಹ, ಇಂಥದ್ದು ಜವಾನರಿಗೆ ಜೇಡಿ ಮಣ್ಣಿನ ವಿಗ್ರಹ, ಅವರ ಗ್ರೇಡ್ ನೋಡಿ ನೋಡಿ ಕೊಡುವಂಗ ಮಾಡ್ಕೊಂಬಿಡೋದು. ಇಷ್ಟು ಮಾಡ್ಕೊಂಡು ಇದೇ ಹಳ್ಳಿಗೆ ಬರೋಣ. ಈ ಊರಿಗೆ ಬಂದ್ಬಿಟ್ಟು ಊರ್ ಮುಂದೈತೆ ನೋಡು ಆಲದ ಮರ, ಅದರ ಕೆಳಗೆ ನೀ ಕೂತ್ಕೋ, ನಾನು ಶಿಷ್ಯ ಪಕ್ಕದಲ್ಲಿ ನಿಂತ್ಕೋತೀನಿ, ಮುಂದೆ ಬೆಂಕಿ ಹಾಕೊಂಬಿಡೋದು. ಬೆಂಕಿ ಯಾಕೆ? ಅಯ್ಯೋ ನನ್ನ ಮಗನೇ, ನಮಗೆ ನೋಡೋ ನೋಡೋರಿಗೆ ಅವನ ಹೋಮ ಮಾಡ್ತಾರೆ ಅಂತ, ನಮಗೆ ಬಂಗಿ ಬೀಡಿ ಗಿಡಿ ಸೇದಕ್ಕಾಯ್ತದೆ. ಹೌದು, ಬೆಂಕಿ ಇದ್ಮೇಲೆ ಯಾವ್ದಕ್ಕಾರ ಉಪಯೋಗಿಸ್ಬೋದಲ್ಲ. ನಾ ಸುಮ್ಮ ಕೂತ್ಕೊಳ್ಳೇನ? ನೀನೇ ಸುಮ್ಮ ಕೂತ್ಕತಿ? ನನ್ನ ಮಗನೇ ಇರೋ ಕಡೆಯೇ ಒದ್ದಾಡ, ನೀನು ಇನ್ನು ಸುಮ್ಮನಿರ್ತೀಯ. ನೀನು ಒಂದ್ ಕೆಲಸ ಮಾಡು, ನೀನು ದೇವ್ರ ಹೆಸರು ಹೇಳ್ತಾ ಕೂತ್ಕೋ. ಯಾವ ದೇವ್ರ ಹೆಸರು ಹೇಳಿ? ನಮ್ಗೆ ಎಂತ ದೇವ್ರು ಬೇಕು ಗೊತ್ತೇನು ಚಿನ? ಎಂತ ದೇವ್ರು? ಹಳೆ ಮೈಸೂರು, ಆಮೇಲೆ ಉತ್ತರ ಕರ್ನಾಟಕ ಇತ್ಲಾ ಕಡೆ, ಕೊಡಗು ಅತ್ಲಾ ಕಡೆ, ದಕ್ಷಿಣ ಕನ್ನಡ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ, ಎಲ್ಲ ಒಪ್ಪು. ಮಲ್ನಾಡಿಂದ ಹಿಡಿದು ತಲೆನಾಡವರೆಗೂ ಒಪ್ಪುವಂತ ದೇವ್ರು ಬೇಕು. ಎಲ್ಲ ಪಾರ್ಟಿಯವರು ಒಪ್ಪುವಂತಹ ದೇವ್ರು ಬೇಕು. ಎಲ್ಲ ಜಾತಿಯವರು ಒಪ್ಪುವಂತ ದೇವ್ರು ಬೇಕು. ಅಂತ ದೇವ್ರು ಯಾರಿದ್ದಾರೆ? ಇಲ್ದೇನು? ಯಾರು? ಆಂಜನೇಯ. ಆಂಜನೇಯನ ಎಲ್ಲಾ ಪಾರ್ಟಿಯವರು, ಎಲ್ಲಾ ಜಾತಿಯವರು, ಎಲ್ಲಾ ಕಡೆಯವರು ಹೆಂಗ್ ಒಪ್ತಾರಪ್ಪ? ಇಲ್ಲ ನೋಡ, ಆಂಜನೇಯನ ನಮ್ ಕಡೆ, ಈ ಹಳೆ ಕಡೆ, ಹಳೆ ಮೈಸೂರು ಮಲ್ನಾಡ್ ಕಡೆ ಏನಂತಾರೆ, ಅವನು ವಿಷ್ಣು ದೂತ, ವಿಷ್ಣು ಭಕ್ತ ಅಂತ ನಾಮ ಇಡ್ತಾರೆ. ಯಾಕೆಂದ್ರೆ ರಾಮದೂತ ನೋಡು ಅವನು, ರಾಮನ ಅಂಶ ಇದೆ ಅದಕ್ಕೆ. ಅದೇ ಉತ್ತರ ಕರ್ನಾಟಕಕ್ಕೆ ಹೋಗು ಹೋದ್ರೆ ಅವನ್ನ ಲಿಂಗಾಯಿತರು ಅಂತ ಕಡೆಗೆ ಕಟ್ತಾರೆ. ಹೇಗಪ್ಪ? ಅವ್ರು ಪ್ರೂವ್ ಮಾಡ್ತಾರೆ, ಅವ್ರು ಹೇಳೋದು ಕರೆಕ್ಟು. ಹೆಂಗೆ? ಇವಾಗ ದ್ವಾಪರ ಯುಗದಲ್ಲಿ ಆಂಜನೇಯ ಭೀಮಂಗಿ ಅಂತ ಕೊಟ್ಟ, ಬಾಲದಿಂದ ಮೂರು ಕೂದ್ಲಿ ಕಿತ್ಕೊಟ್ಟ ಅಲ್ವಾ? ಗುರು ಸಾಮ್ರಗ ಕರ್ಕೊಂಬರುವಾಗ ಒಂದು ಕೂದ್ಲು ಹಾಕಿದ್ದಕ್ಕೆ ಭೀಮ ಏನ್ ಹುಟ್ಟಿತು? ಕೋಟಿ ಲಿಂಗ ಹುಟ್ಟಿತು. ಅವ್ರು ಹೇಳೋದು ಅದೇ ಪಾಯಿಂಟ್. ಆಂಜನೇಯನ ಮೈನ ಒಂದು ಕೂದ್ಲಲ್ಲಿ ಕೋಟಿ ಲಿಂಗ ಇರ್ಬೇಕಾರೆ, ಅವನು ಮೈಯಾಗಿನೆಲ್ಲ ಕೂದ್ಲು ಇಂಟು ಕೋಟಿ ಲಿಂಗ ಎಷ್ಟಾಯ್ತು? ಆದ್ರಿಂದ ಲಿಂಗ ಆಯ್ತ. ಆದ್ರಿಂದ ಅವನು ವಿಷ್ಣು ಭಕ್ತನ, ಶಿವಭಕ್ತನ ಅನುಮಾನವಾಗಿರೋದ್ರಿಂದಲೇ ಅವನ ಹೆಸರು ಹನುಮಾನ್. ಹನುಮಾನ್ ಅದೋ ಇದೋ ಗೊತ್ತಿಲ್ಲ ನೋಡು. ಸಾರಿ ಸಾರಿ ಹನುಮಾನ್. ಆಮೇಲೆ ಕೆಲವರು ಹೇಳ್ತಾರೆ ಅವನ ಬ್ರಹ್ಮಚಾರಿ ಅಂತ. ಹೌದೌದು. ಇನ್ ಕೆಲವರು ಹೇಳ್ತಾರೆ ಇಲ್ಲ ಅವನ್ ಸಂಸಾರಿ ಅಂತ. ಹೆಂಗಪ್ಪ? ಇವಾಗ ಬ್ರಹ್ಮಚಾರಿ ಎನ್ನುವರ್ಗ ಆಧಾರ ಏನು? ಮದುವೆ ಇಲ್ಲ ಅಷ್ಟೇ. ಸಂಸಾರಿ ಎನ್ನುವರ್ಗ ಆಧಾರ ಮಗು ಐತಲ್ಲ, ಅದಕ್ಕೆ ಅವ್ನು ಸಂಸಾರಿ. ಯಾವಾಗ ಮಾಡ್ದ? ಅವನು ಮಾಡ್ಲಿಲ್ವಾ? ಅವನು ಲಂಕೆಗೆ ಆರ್ದ ನೋಡು, ಅವಾಗ ಮೈ ಎಲ್ಲ ಉಬ್ಬಿಸ್ಬಿಟ. ಏನು ಉಬ್ಬಿದ ಮೈ, ಬಾಡಿ ಹೀಟ್ ಆಗಿಬಿಡ್ತು. ಆ ಹೀಟ್ ಆದ ಬಾಡಿ ಸಮುದ್ರದ ಮ್ಯಾಗೆ ಸಿಲೋನಿ ತಗೊಂಡೋದ. ಆವಾಗ ಡಿಪ್ರೆಷನ್ ನೋಡು, ಸಮುದ್ರದ ಮೇಲೆ ಮೈ ಏಕ್ದಮ್ ಕೂಲ್ ಆಗ್ಬಿಡ್ತು. ಆವಾಗ ಒಂದು ತೊಟ್ಟು ವೀರ್ಯ ಬಿತ್ತು, ಅದನ್ನೊಂದು ಹೆಣ್ಣು ಮೀನ್ ನುಂಗ್ಬಿಡ್ತು, ಅದಕ್ಕೆ ಹುಟ್ಟಿದ್ದು ಮತ್ಸ್ಯಾಂಜನೇಯ ಅಂತ ಪುರಾಣದಲ್ಲಿ ಐತೆ. ಅವ್ನು ಮದುವೆ ಆಗ್ಲೇ ಬಿಡ್ಲಿ, ಮತ್ಸ್ಯಾಂಜನೇಯ ಮಗು ಇದ. ಆದ್ರಿಂದ ಸಂಸಾರಿ ಅಂತ. ಅದಕ್ಕೆ ಅವನು ಸಂಸಾರಿಯೋ ಬ್ರಹ್ಮಚಾರಿಯೋ ಗೊತ್ತಿಲ್ಲ, ಹನುಮಾನ ಹನುಮಾನ್ ಅವನ ಹೆಸರು ಹನುಮಾನ್. ನಾವ್ ಅದೋ ಇದೋ ಹನುಮಾನ, ಆದ್ರಿಂದ ನಾವ್ ಹನುಮಾನ್ ಮಾರುತಿ ಅಷ್ಟೆ. ನೀನು ಮಾರುತಿ ಅಂತ ಕೂತ್ಕೋ, ಬರೋ ಭಕ್ತಾದಿಗಳ ಆಸ್ತಿ ಪಾಸ್ತಿ ಎಲ್ಲ ನಾ ಮಾರುತಿ. ಸರಿ, ನಾನ್ ನಿನ್ ಪಕ್ಕದಲ್ಲಿ ನಿಂತ್ಕೊಂಡು ಪ್ರಚಾರ ಶುರು ಮಾಡ್ತೇನೆ. ಏನಂತ? ಇವರು ನಮ್ ಗುರುಗಳು, ಇವ್ರಿಗೆ ಗೋಳ್ ಜಾಸ್ತಿ ಆಗೋದಕ್ಕೆ ಗುರುವಾದ್ದು ಸಂಸಾರದಲ್ಲಿ ಏನ. ಆಮೇಲೆ ಇವರು ತಲೆಕೆಟ್ಟಿ ಊರಿಗೆ ಬಂದಿದ್ದಾರೆ, ಈ ಊರು ಬಿಟ್ರೆ ನಿಮ್ಮ ಅದೃಷ್ಟ ಏನೋ. ಆಮೇಲೆ ಇವರು ಗೋಕುಲದಲ್ಲಿ ಇವ್ರನ್ನ ಝಾಡಿಸಿ ಒದಿಯೋದಕ್ಕೆ ಇಲ್ಲಿ ಬಂದು ಗೋಲಾಗಿದ್ದಾರೆ. ಸರಿಯಪ್ಪ. ಆಮೇಲೆ ಇವ್ರನ್ನ ನೋಡಿದ್ದಕ್ಕೆ ಎಷ್ಟೋ ಜನಕ್ಕೆ ಇದ್ದ ಕಣ್ಣುಗಳು ಹೋಗಿದಾವೆ, ಓದ್ ಕಣ್ಣುಗಳು ಬಂದಿದಾವೆ. ಬಂದಿರೋ ಸುದ್ದಿ ಹೇಳು, ಹೋಗಿರೋ ಸುದ್ದಿ ಬ್ಯಾಡ. ನನ್ನ ಮಗನೇ ಒಂದ್ ಸೈಡ್ ಹೇಳಬಾರ್ದು. ನಮ್ ಇವಾಗ ಇದ್ದು ದೋಯ್ತು, ಓದ್ ಬಂತು, ನಿಮ್ಮಪ್ಪಂದೇನೋಯ್ತು? ಆಯ್ತು ಆಯ್ತು.
ಆಮೇಲೆ ಇವ್ರನ್ನ ಕರ್ಕೊಂಡೋಗಿ ಕಾಲ್ ತೊಳೆದು ಆ ನೀರ್ ಕುಡಿದು ಮನೇಲಿ ಮನೆ ತೊಳೆದು ಬಿಡುವಂತಹ ಮಕ್ಕಳುಗಳು ಹುಟ್ಟಿದಾವೆ. ಈ ಮಕ್ಕಳಾಗೋ ಫಲ ಸುದ್ದಿ ತಗೊಂಡೋಗಿ ಗಾಳಿ ಆಡೋ ಜಾಗದಲ್ಲಿ ಕೂರಿಸ್ದೆ ಅಂದ್ರೆ ಅದು ಸುದ್ದಿ ಸುತ್ತಕೊಂಡು 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 ಶ್ರೀಮಂತನ ಕಿವಿ ಒಳಗೆ ಸೀಸಾ ಕಾಯಿಸುವುದಂಗ ಆಯ್ತದೆ. ಆಗ್ಬಡ್ಡಿ ಮಗ ಹುಡುಕಂ ಬತ್ತಾನೆ, ನಿನ್ನ ಪಾದಪೂಜೆ ಕರಿತಾನೆ, ಒಪ್ಕೊಂಡ್ಬಿಡ್ತೀನಿ. ಓ ಅರ್ಜೆಂಟ್ ನನ್ನ ಮಗನೇ, ಹಂಗೆಲ್ಲ ಒಪ್ಕೋಬಾರ್ದ. ಸಡನ್ ಆಗಿ ನಾವು ಬೇಗ ಒಪ್ಕೊಂಡ್ಬಿಟ್ವಿ, ನಮ್ ವೀಕ್ನೆಸ್ ತೋರಿಸ್ಕೊಟ್ಟಾಗಾಯ್ತದೆ. ಸರಿ, ನಾನ್ ನಿನ್ ಕಡೆ ತೋರಿಸ್ಬಿಡ್ತೇನೆ. ನೀ ತೋರಿಸು, ನಾನ್ ಕಂಡೀಷನ್ ಹಾಕ್ತೀನಿ. ಏನಂತ, ನಮ್ ಗುರುಗಳು ಬರ್ಬೇಕಾದ್ರೆ ಬಂದೋಬಸ್ತ್ ಬಹಳ ಬೇಕು, ಮನೆಯಿಂದ ಮನೇಲಿ ಯಾರು ಇರಬಾರ್ದು ಅಂತ ಹೇಳಿ ಎಲ್ಲ ಬಂದೋಬಸ್ತ್ ಮಾಡಿಸ್ತೀನಿ. ಆಮೇಲೆ ಅವ್ರ ಮನೆಗೆ ಓದ್ ಕೂಡ್ಲೇನೆ ಮಧ್ಯಾಹ್ನ ಮೊದಲನೇ ಕಾರ್ಯಕ್ರಮ, ಇಡೀ ಊರಿಗೆ ಊಟ ಹಾಕಿಸ್ಬಿಡೋದು ನಮ್ಮ ಅಧ್ಯಕ್ಷತೆಯಲ್ಲಿ. ಮನೆ ನಾವು ಹೊರಗೆ ಬರಬಾರ್ದು, ಊರ್ ಜನವೆಲ್ಲ ಬಂದಿರುವಾಗ ಯಾರು ಕಂಡ್ಗಾರ ನಮ್ ಗುರುತು ಬಿದ್ರೆ ಆಮೇಲೆ ಮೆಟ್ಟ ಹೊಡಿತಾರೆ. ಅಂತಗ್ರಹ, ನಾವೇನಿದ್ರು ಗ್ರಹ ಅಂತರ್ಗ್ರಹ, ಏನಿದ್ರು ಸೆಲ್ಲರ್ ಸೇರ್ಕೊಂಡ್ಬಿಡ್ಬೇಕು ನಾವು. ಆಮೇಲೆ ಊಟ ಯಾತಕ್ ಗೊತ್ತೇನು, ಈ ಸ್ವಾಮಿಗಳು ಬಂದು ಈ ವಿಘ್ನಾಶಿ ನನ್ನ ಮಗ ಒಬ್ಬರಿಗೊಂದು ಹಗಳಾಗದೆ ಇದ್ದವನು ಇಡೀ ಊರಿಗೆ ಊಟ ಹಾಕಬೇಕಾದ್ರೆ ಸ್ವಾಮಿಗಳ ಪ್ರಭಾವ ಎಷ್ಟು, ಜನಗಳೆಲ್ಲ ದಿಗ್ಭ್ರಾಂತರಾಗ್ಬಿಡ್ತಾರೆ. ತಿನ್ನೋನು ಅವರು, ಹಾಕೋನು ಇವನು, ನಮ್ಮಪ್ಪಂದೇನಾಗುತ್ತೆ? ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ನಡೀಲಿ ತಗೋ. ಅಷ್ಟೇ, ಹಾಕಿಸ್ಬಿಟ್ರೆ ಜನಕ್ಕೆಲ್ಲ ನಮ್ಮ ಮೇಲೆ ನಂಬಿಕೆ ಬರುತ್ತೆ. ಆಮೇಲಿಂದ ರಾತ್ರಿ ಅವತ್ ರಾತ್ರಿ 12 ಲಕ್ಷ್ಮೀ ಪೂಜೆ ಇಡಿಸ್ತೀನಿ. ಲಕ್ಷ್ಮೀ ಪೂಜೆ ಅಂದ್ರೆ ಯಾರಿಗ್ ಗೊತ್ತು ಅಯ್ಯ? ನನಗ್ ಗೊತ್ತಿರೋದು ಇಷ್ಟೇ. ಲಕ್ಷ್ಮೀ ಅಂದ್ರೆ ಏನಲ್ಲ, ದುಡ್ಡು. ದುಡ್ಡು ಚಿನ್ನ ಗಿನ್ನ ಏನೈತೆ, ಡಿಮ್ಯಾಂಡ್ ಡ್ರಾಫ್ಟ್ ಅದು ಇದು ಇರೋದು ಮುಟ್ಟೋದು ಬೇಡ. ನಾವು ಚೆಕ್ಕು ಗಿಕ್ಕು ಬೇಡ. ಅಲ್ಲ, ಇಟ್ಟಿರೋದು ಇಲ್ಲ ಕಣ ಅವನ, ಅದನ್ನೆಲ್ಲ ಫಿನಾಶಿ ನನ್ನ ಮಗ. ಇರೋ ದುಡ್ಡು ಪಡ್ಡು ಚಿನ್ನ ಎಲ್ಲ ಒಂದು ಪೆಟ್ಟಿ ದೊಡ್ಡ ಪೆಟ್ಟಿಗೆ ಹಾಕಿಸ್ಬಿಡೋದು. ಹಾಕಿಸ್ಬಿಟ್ಟು ಬೀಗ ಹಾಕಿಬಿಡೋದು, ಹಾಕಿಬಿಟ್ಟು ಬೀಗದ ಕೈ ಅವನ ಕೈಯಲ್ಲಿ ಕೊಟ್ಬಿಡೋದು, ಬಾಯಿಗೆ ಮಣ್ಣು ಹಾಕೊಂಡ್ಬಿಡೋದು. ಯಾಕೆ ಬೀಗದ ಕೈ ಅವನು ಕೊಟ್ರೆ ನಮ್ಗೇನು ಉಳಿಯುತ್ತೆ? ಅಯ್ಯ, ನಿನ್ನ ಮಕ್ಕಳು ಅವ್ನ್ ಬೀಗಿರ್ಕೆ ಇಟ್ಕೊಂಡು ಮಲಕ್ಕೊಳ್ಳೋ ಪೆಟ್ಟಿಗೆ ನಾವ್ ತಗೊಂಡೋಗೋಣ, ಬೀಗಿರ್ಕೆ ಕೊಟ್ಬಿಡೋದು, ಅವ್ನ್ ನಂಬಿಕೆ ಬರುತ್ತೆ ಕಣು. ಅವಾಗ ಬೀಗಿರ್ಕೆ ಭದ್ರವಾಗಿ ಹಿಡ್ಕೊಂಡು ಕುದುರಾದಾನೆ. ಆಮೇಲೆ 12 ಲಕ್ಷ್ಮೀ ಪೂಜೆ ಅಂದ್ರೆ ಆ ಪೆಟ್ಟಿಗೆ ಪೂಜೆ. ಹೌದು, 12 ಯಾಕನೆ ಲಕ್ಷ್ಮೀ ಪೂಜೆ ಇಡಿಸ್ತೀವಿ? ಯಾಕೆಂದ್ರೆ 12:30, 12:45 ಸೆಕೆಂಡ್ ಶೋ ಬಿಡೋ ಟೈಮ್ ಅಲ್ವೇನು. ಈ ಸುತ್ತಮುತ್ತಲು ಟಾಕೀಸ್ ಗಳದಾವ್ ನೋಡ, ಎಲ್ಲ ಒಬ್ಬೊಬ್ರು ಒಂಥರ ಸಿನಿಮಾ ನೋಡ್ಕೊಂಡು ಬರ್ತಾ ಇರ್ತಾರೆ, ತಲೆ ಕೆಟ್ಟು ಬಿಟ್ಟಿರುತ್ತೆ. ಸೆಕೆಂಡ್ ಶೋ ಆ ಜನ ಗುಂಪು ಬರ್ತಾ ಇರುವಾಗ ನಾವು ಸೇರ್ಕೊಂಡು ಹೊರಾಯ್ತಿರೋದು. ಹೌದು, ನೀನೇನೋ ಹೇಳ್ತೀಯ, ಕರಿಯಣ್ಣ ಇರ್ತಾನಲ್ಲ. ಅಯ್ಯಾಲೆ, ಇಷ್ಟೆಲ್ಲ ಮಾಡೋಣ, ಕರಿಯಣ್ಣ ಆಚೆ ಕಳ್ಸಕ್ ಬರಲ್ವೇನು? ಅವನ್ನ ಇಲ್ಲಿಂದ 7 ಬೀದಿ ಔಟ್ ಹೊರಗಡೆ ಆಚೆ ನೈಟ್ ಡ್ಯೂಟಿ ಹಾಕ್ಬಿಡ್ತೀನಿ, ಬರುವಂಗಿಲ್ಲ ಅವನ ಈ ಕಡೆಗೆ. ಇನ್ನೂ ಒಂದಿದೆಯಲ್ಲಪ್ಪ. ಇನ್ನೊಂದೇನು? ಗಂಡ ಹೆಂಡತಿ ಇಬ್ರು ಜೊತೆಲೇ ಇರ್ತಾರಲ್ಲ, ಅದಕ್ಕೆ ಏನಪ್ಪ ಮಾಡುತ್ತೆ, ಅದಕ್ಕೆ ಏನಪ್ಪ ಮಾಡುತ್ತೆ? ಸುಮಾರ ಏನಾರ ಒಂದ್ ಇವನು ಅಡ್ಡಿ ಇಡ್ತಾನೇ ಇರ್ತಾನೆ ಕಣ. ಚಿಡ, ಗಂಡ ಹೆಂಡತಿ ಒಟ್ಟಿಗೆ ಇದ್ರೆ ಬಡ್ಡಿ ಮಕ್ಕಳು ನಿದ್ದೆ ಮಾಡಲ್ಲ. ಇದು ನವೆಂಬರ್ ಡಿಸೆಂಬರ್ ತಿಂಗಳು ಚಳಿ ನೋಡು, ಮಳೆ ಬೇರೆ, ತುಂತುರು ಮಳೆ. ಅದಕ್ಕೆ ಒಂದ್ ಕೆಲಸ ಮಾಡು. ಏನು ಅಯ್ಯೋ, ಹಿಂಗ್ ಮಾಡೋಣ, ಹಿಂಗೆ ಅವ್ರಿಗೆ ಹೇಳ್ಬಿಡೋದು ಗಂಡ ಹೆಂಡತಿಗೆ, ನಿಮಗೆ ಮಕ್ಕಳಾಗ್ಲೇಬೇಕಾದ್ರೆ ಗಂಡ ಹೆಂಡತಿ ಬೇರೆ ಬೇರೆ ಆಗ್ಲೇಬೇಕು. ಗಂಡ ಹೆಂಡತಿ ಬೇರೆ ಬೇರೆ ಆದ್ರೆ ಮಕ್ಕಳಾದಾವ? ನನ್ನ ಮಗನೇ, ನಾವು ಗುರುಗಳು ಶಿಷ್ಯಂದ್ರು ಸನ್ಯಾಸಿಗಳು ಮನಗೋಗಿರೋದು ಯಾಕೆ ಅಂದ್ರೆ, ಅಂದ್ರೆ ಸಂತಾನ ಸೌಭಾಗ್ಯದ ಮಂತ್ರ ಉಪದೇಶ ನಾವು ಕೊಟ್ಟ ಮೇಲೆ ಅದನ್ನ ಅವರು ಅನುಷ್ಠಾನ ಮಾಡಿದ ಮೇಲೆ ಮಕ್ಕಳಾಗತ್ತೆ ಅಂತ ಹೇಳೋದು. ಹೀಗೆ ಮಾಡಿಬಿಟ್ಟು ಹೆಂಡತಿಗೆ ಇಷ್ಟಪ್ಪ ಅಮ್ಮ ಅವ್ರಿಗೆ ಆಂಜನೇಯ ಲೇಗೆ ತಿನ್ಸಿ 11:30 ರೂಮ್ಗೆ ಹಾಕಿ ಬೀಗ ಹಾಕೊಂಡ್ಬಿಡ್ತೀನಿ. 12 ಪೆಟ್ಟಿಗೆ ತಂದಿಡ್ತಾನೆ. ಆಮೇಲೆ ಇವನಿಗೆ ಆಂಜನೇಯ ಲೇ ಇಷ್ಟಪ್ಪ ತಿನ್ನಿಸ್ಬಿಟ್ರೆ ಆಮೇಲೆ ಪೆಟ್ಟಿಗೆ ಸಮೇತ ಅಮರವರೇ ಇವರಿವರೇ. ಹೌದು, ಆಂಜನೇಯ ಅಂದ್ರೆ ಯಾವುದು? ಅವತ್ ನೀನು ಸೋಮವಾರ ನಿದ್ದೆ ಬರಲಿಲ್ಲ ಅಂತ ಹೇಳಿದ್ದಕ್ಕೆ, ಸೋಮವಾರ ಸಾಯಂಕಾಲ ತಿನ್ಸಿದ್ದಕ್ಕೆ ಶುಕ್ರವಾರ ಬೆಳಗ್ಗೆ ಹೇಳಿಲ್ವಾ ನೀನು? ಅದು ಅಂದ್ರೆ ಏನು, ಒಂಚೂರು ಜಾಸ್ತಿ ಕೊಟ್ಬಿಟ್ರೆ ಅವನ್ನ ಕೋಮಾದಲ್ಲಿ ಇಟ್ಬಿಡುತ್ತೆ. ನಾವು ಅಯ್ಯೋ ನಮ್ ಗುರಿ ಮುಟ್ಟಿ ಅರ್ಧ ದುಡ್ಡು ಖರ್ಚಾದ್ಮೇಲೆ ಇವನಿಗೆ ಜ್ಞಾನ ಬರೋದು. ಹೌದಪ್ಪ, ಇಷ್ಟೆಲ್ಲ ಏನೋ ಮಾಡ್ತೀವಿ ಕಷ್ಟಪಟ್ಟು, ಇದರಿಂದ ಪಾಪ ಬರಕಿಲ್ವಾ? ನನ್ನ ಮಗನೇ, ಇರದೇ ಬಚ್ಚಲ ಮನೇಲಿ ಅಂದ್ರೆ ಅಲ್ಲಿ ಒಂದ್ ದೇವ್ರು ಹುಡುಕ್ತಾನೆ. ಅಯ್ಯೋ ಸೋಳ ಮಗನೆ, ಒಂದ್ ಕೆಲಸ ಮಾಡೋಣ, ಈ ಅನ್ಯಾಯ ದುಡ್ಡು ಸಿಗಲ್ವೇನ, ಅವನ್ ಆ ದುಡ್ಡಲ್ಲೇ ಒಂದು ತಿರುಪತಿಲಿ ಒಂದು ಕಾಟೇಜ್ ಕಟ್ಟಿಸ್ಬಿಡೋದು. ಈ ಅನ್ಯಾಯ ದುಡ್ಡನಾಗೆ ತಿರುಪತಿ ತಿಮ್ಮಪ್ಪ ಅಂದ್ರೆ ಏನ್ ತಿಳ್ಕೊಂಡೆ ನಮ್ಮ ಅಪ್ಪನ್ನ? ಏನು ಇಂಥ ದುಡ್ಡುಗಳು ಎಲ್ಲೆಲ್ಲಿ ಮೂಲೆಯಲ್ಲಿ ಎಷ್ಟೆಷ್ಟಿದ್ರು, ಎಳದ ಎಳದ ತನ್ ತಾನು ಹಾಕೊಂಡು ಬಡವರಿಗೆಲ್ಲ ಹಂಚೋ ಅಂತ ಕಲಿಯುಗದ ಸೋಷಿಯಲಿಸ್ಟ್ ದೇವರೇ ಕಣೋ ಅವನು. ನಿನ್ ನಡಿ, ನಿಂಗ್ ಯಾಕೆ ಪಾಪ ಬರದಂಗೆ ಪುಣ್ಯ ಬರೋ ಹಂಗೆ ನಾ ಮಾಡಿದ್ರೆ ಆಯ್ತಾ ಇಲ್ವೋ? ಸರಿ ನಡಿ. ಮಾರು
ಮಾರುತಿ. ಓಹೋ ಮಾರುತಿ ಗುರುಗಳೇ. ಮಾರುತಿ ಲಕ್ಷ್ಮೀ ಬಂದ್ ಕೂತ್ಲು ಪೂಜೆಗೆ. ಮಾರುತಿ ಅಮ್ಮ ಅವರಿಗೆ ಆಂಜನೇಯ ಲೇವಿಯ ಕೊಟ್ಟೆ. ಮಾರುತಿ ಅಮ್ಮ ಅವ್ರ ಔಟು. ಮಾರುತಿ ಯಜಮಾನ್ರಿಗೆ ಕೊಡ್ಲ. ಮಾರುತಿ ಅಷ್ಟೇ ನಿಮ್ಮ ಅಪ್ಪಂದೇನ್ ಹೋಗುತ್ತಿ. ಎಲ್ಲಿ ಕೈ ನೋಡಿ. ಮಹಾರಾಜ್ಞೆ ಮಹಾರಾಜ್ಞೆ ತಗೊಳ್ಳಿ. ಇದು ಆಂಜನೇಯ ಲೇವಿಯ. ಇದನ್ನ ಭಯಭಕ್ತಿಗಳಿಂದ ಸೇವನೆ ಮಾಡಿ ಅಪ್ಪಳೆ. ಆಮೇಲೆ ನಾವು ಮಂತ್ರೋಪದೇಶ ಮಾಡ್ತೀವಿ. ಅಪ್ಪಳೆ ಅಪ್ಪಳೆ ಸೇವ್ ಹಾಗೆ. ನಿಧಾನ ನುಂಗಿ ನುಂಗಿ ಹಾಗೆ ಹಾಗೆ. ಮಾರುತಿ 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 ಹೇಗಿದೆ ಹೇಗಿದೆ ಗುರುಗಳೇ? ಇದು ಎಂತಹ ಲೇಖ್ಯ ಆಂಜನೇಯ ಲೇಖ್ಯ. ಏನು ಕತೆ? ಎಲ್ಲ ನಮ್ಮ ಅಪ್ಪಂದು ನಂದು ಕತೆ ಸೇರ್ಕೊಂಡು ಹಿಂಗಾಗದೆ ಕತೆ. ಬಹಳ ಆನಂದವಾಗಿದೆ ನೋಡಿ. ಇಂದ ಆನಂದ ಬಿಟ್ಟು ಎಲ್ಲೆಲ್ಲೋ ಸುತ್ತಾಡಕ್ ಹೋಗಿದ್ದೀರಿ ಆನಂದ ಕೊಡಕ್ಕೆ ಗುರುಗಳೇ. ಅಲ್ಲಿ ನೋಡಿ ಏನು ಯಾರು ಯಾರು ಶ್ರೀಮನ್ ನಾರಾಯಣ ಸೂರಿನ ನಾವು ಸಬ್ ಇನ್ಸ್ಪೆಕ್ಟರ್ ಅಂತಿದ್ದಲ್ಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ. ಆಯ್ತು ಮೇಲೆ ಕೂತ್ಕೊಂಡು ಕೈಲಿ ಅಮೃತ ಮಾಡಿ ಕೇಳಿ ಬಿಚ್ಚಗಳ ವಾಚು. ಏನು ಬಿಡ ಏನು ಬಿಡೋಣ ಯಾರ್ದಿಗೂ ಬಿಡಲ್ಲ. ಸರಿ ಹಾಕ ನನ್ನ ಮಗನಿಗೆ. ಮಲಗದ ನೋಡ ನನ್ನ ಮಗ ಭಿಕ್ಷಾ ಬೇಡದ ಕೊಡ್ಲಿಲ್ಲ, ಕೆಲಸ ಕೇಳಿದ್ರು ಕೊಡ್ಲಿಲ್ಲ. ಈ ಕಾವಿ ಹಾಕೊಂಬಂದ್ ರೇಟ್ಗೆ ಕೈಲಿದ್ದೆಲ್ಲ ಕೊಟ್ಟು ಕಾಸಿಲ್ದಂಗ್ ಮಲಕ್ಕಂಡ. ಮುಗೀತಿಯಲ್ಲವಾ ಚಿನ್ನ, ನಾವ್ ಇಲ್ಲೇ ರೈಲ್ ಹತ್ತೋದ್ ಬೇಡ. ಯಾಕೆ ಗೊತ್ತಾ? ಇವತ್ತು ಮಧ್ಯಾಹ್ನ ತಾನೆ ಊಟ ಗಿಟ ಆಗದೆ ನಾವ್ ಇಲ್ಲಿಂದ ಕೆಂಗೇರಿ ಮಠ ಹೋಗಿ ಅಲ್ಲಿ ರೈಲ್ ಹತ್ತೋದ್ ನೋಡೋಣ. ಬಂದ್ರು ಬಂದ ಮಾವ ಅಲ್ಲ ನಾವೇ ತಂದು ಕೊಡ್ತಿದ್ವು, ನೀವೇ ಯಾಕೆ ಅಷ್ಟೊಂದು ಬೇಗ ಬಂದ್ರಿ ಅಂತ. ಓ ವಾಣ ನೀನೇನಾ? ಬಹಳ ದಿವಸ ಆಗಿತ್ತಲ್ಲ ಅಣ್ಣ. ಅಲ್ಲ ನೀ ಇನ್ನೂ ಕಾಣಷ್ಟೇ ಬರೇನಾ? ನಾನು ಇನ್ನೂ ಬಡ್ತಿ ಸಿಕ್ಕಿಲ್ಲ. ಏನಿಲ್ಲ ಕಣ. ಎಡ್ತಿ ಗೀಚ್ಕನಾರ ಮಕ್ಳು ಸುದ್ದಿಯೇ ಇಲ್ಲ ಕಣ. ಎಲ್ಲಿ ನಿನ್ ಜೀವನವೆಲ್ಲ ನೈಟ್ ಡ್ಯೂಟಿ ಮುಂಡೇದೆ. ಹಾಕು ಅಲ್ರಯ್ಯ, ಅವಧಿ ಮುಗಿಯೋದಕ್ಕಿಂತ ಮುಂಚಿತವಾಗಿ ತಪ್ಪಿಸ್ಕೊಂಡು ಬಂದಿರಲ್ಲ, ಇದು ತಪ್ಪಲ್ವೇನೆಯ? ತಪ್ಪು ಸ್ವಾಮಿ ತಪ್ಪು. ಆದ್ರೆ ಏನ್ ಮಾಡೋಣ, ಸಮಾಜ ಸುಂದರವಾಗಿದೆ ಅಂತ ತಿಳ್ಕೊಂಡು ಹೊರಗೆ ಬಂದ್ವಿ. ಆದ್ರೆ ನಮ್ಮ ಜೈಲಿಗೂ ಸಮಾಜಕ್ಕೂ ಅಯ್ಯೋ ಒಂದಕ್ಕೊಂದು ಸಂಬಂಧವಿಲ್ಲ, ಅಷ್ಟು ಭೇದ ಇದೆ ನೋಡಿ. ನಮ್ಮ ಜೈಲು ಎಷ್ಟೋ ವಾಸಿ ಸ್ವಾಮಿ, ನಮ್ಮ ಜೈಲಲ್ಲಿ ನಾವು ದುಡ್ದು ತಿಂತೀವಿ ಸ್ವಾಮಿ. ಆದ್ರೆ ಹೊರಗೆ ಬಂದು ನೋಡಿದ್ರೆ ಸಮಾಜದಲ್ಲಿ ಎತ್ತ ಕಡೆ ತಿರುಗಿದ್ರು ಎಲ್ಲ ಹೊಡೆದ್ ತಿನ್ನೋರೇ ವಿನಃ ದುಡ್ದು ತಿನ್ನೋರ್ ಗತಿನೇ ಇಲ್ವಲ್ಲ ಸ್ವಾಮಿ. ಸ್ವಾಮಿ ನಾವು ಕಳ್ಳರು ನಿಜ. ನಾವ್ ಎಂತ ಕಳ್ರು ಗೊತ್ತಾ? ಐನಾತಿ ಅಸಲಿ ಕಳ್ರು ಸ್ವಾಮಿ. ನಾವು ಕದೀತೀವಿ, ಆ ಕದ್ದ ದುಡ್ಡು ಕಡೆ ಪೈಸಾ ಮುಗಿಯೋವರೆಗೂ ತಿರ್ಗಾ ಕಳ್ತನಕ್ ಹೋಗಲ್ಲ. ಆದ್ರೆ ಈ ಹೊರಗಿರೋ ಜನ ಮೂರು ತಲೆಮಾರ್ಗಾಗೋಷ್ಟು ಮನೇಲಿದ್ರು ಕಂಡೋರ್ ಮನೆ ಮುರಿತಾ ಇದಾರಲ್ಲ, ಇವ್ರನ್ನೆಲ್ಲ ಯಾವ ಕಳ್ರ ಗುಂಪಿಗೆ ಸೇರಿಸ್ತೀರಿ ಸ್ವಾಮಿ? ನಡ್ರಿ ನಮ್ಗೆ ಈ ಸುಡುಗಾಡು ಹೊಡೆ ತಿನ್ನೋರ್ ಮಧ್ಯೆ ಇರೋಕ್ಕಿಂತ ಅಲ್ಲಿ ದುಡ್ದು ತಿನ್ನೋ ಹೆಮ್ಮೆ ಜಾಗ ಜೈಲು ವಾಸಿ. ಯಾರ ಚಿನ್ನ? ಯಾಕೆಂದ್ರೆ ನಮ್ಮ ಜೈಲಿನಲ್ಲಿ ಸಮಾಜವಾದ ಸಮತಾವಾದ ಹೇಗಿದೆ ಗೊತ್ತಾ? ನೋಡಿ ಅರಮನೇಲಿ ಕನ್ನ ಹಾಕ್ದನಿಗೂ ಅದೇ ಸೈಜ್ ಮುದ್ದೆ, ನೆರಮನೇಲಿ ಕನ್ನ ಹಾಕ್ದನಿಗೂ ಅದೇ ಸೈಜ್ ಮುದ್ದೆ. ಇವತ್ತಿನ ದಿವಸ ನಮ್ಮ ಜೈಲಿನಲ್ಲಿ ಸ್ವಾಮಿ ಅಲ್ಲಿರುವಂತಹ ಒಂದು ಮಂತ್ರ, ಅಲ್ಲಿರೋ ಸಮಾಜವಾದ ಹೊರಗಡೆ ಸಮಾಜದಲ್ಲಿ ಎಲ್ಲೂ ಇಲ್ಲ ಸ್ವಾಮಿ. ನಮ್ಮಲ್ಲಿ ಮಂತ್ರ ಒಂದೇ, ಯಾವ್ದು ಗೊತ್ತೇನು? ಸಹನಾಮವತು ಸಹನೋಭುನಕ್ತು ಸಹವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ.